ಎಲ್ಲಾ ಪ್ರೀತಿಯ ವೀಕ್ಷಕರಿಗೂ ಪ್ರೀತಿಯ ನಮಸ್ಕಾರಗಳು. ನಾನು ನಿಮ್ಮ ಚೈತ್ರ ವಾಸುದೇವ. ನಾರಿಗೊಂದು ಸೀರೆ 500ರ ಎಪಿಸೋಡ್ ಗೆ ಪ್ರೀತಿಯ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ. ಎಷ್ಟು ಖುಷಿ ಆಗ್ತಿದೆ ಇವತ್ತು ನನಗೆ ಅಂದ್ರೆ ಫಸ್ಟ್ ಎಪಿಸೋಡ್ ಇಂದ 500th ಎಪಿಸೋಡ್ ವರೆಗೂ ಸತತವಾಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಕೊಡ್ತಾ ಇದ್ದೀರಾ. ಇವತ್ತಂತೂ ಸೆಲೆಬ್ರೇಟ್ ಮಾಡಕ್ಕೆ ನಾನು ಸೂಟ್ ಗೀಟ್ ಅಲ್ಲಿ ಹಾಕೋ ಬಂದಿದ್ದೀನಿ. ಸಾರಿ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ. ಕಾಲ್ ಮಾಡಿ ಹೇಳಿ ನಿಮಗೆ ನಾರಿಗೊಂದು ಸೀರೆಯಲ್ಲಿ ಏನಿಷ್ಟ ಅಂತ. ಸೊ ನಮ್ಮ ನಂಬರ್ 08066952599. ಇವತ್ತು ಸ್ಪೆಷಾಲಿಟಿ ಏನಂದ್ರೆ ಕಾಲ್ ಮಾಡಿದವ್ರು ಎಲ್ರಿಗೂ ಸೀರೆ. ಕಾಲ್ ಮಾಡಿ ನಾರಿಗೊಂದು ಸೀರೆ ನಿಮ್ಗೆ ಏನಕ್ಕೆ ಇಷ್ಟ ಅಂತ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಜೊತೆಗೆ ಸೆಲೆಬ್ರಿಟೀಸ್ ಇರ್ತಾರೆ. ಯಾರು ಸೆಲೆಬ್ರಿಟೀಸ್ ಅಂತ ಯೋಚನೆ ಮಾಡ್ತಾ ಇದ್ರೆ ನಮ್ಮ ವೀಕ್ಷಕರೇ. ಸೊ ನಮ್ಮ ರೆಗ್ಯುಲರ್ ಕಾಲರ್ಸ್ ನಮ್ಮ ಜೊತೆಗೆ ಇರ್ತಾರೆ ಇಲ್ಲೇ ಸ್ಟುಡಿಯೋದಲ್ಲಿ. ಅವ್ರ ಜೊತೆ ಕೂಡ ಮಾತುಕತೆ ಮಾಡೋಣ, ಅವ್ರ ಜೊತೆಗೆ ಸೆಲೆಬ್ರೇಟ್ ಮಾಡೋಣ, ಮತ್ತೆ ಕಾಲ್ ಮಾಡಿದವರೆಲ್ಲರಿಗೂ ಸೀರೆ. ಎಲ್ಲರೂ ಜಾಸ್ತಿ ಜಾಸ್ತಿ ಕಾಲ್ ಮಾಡಿ ಎಲ್ಲರಿಗೂ ಸೀರೆ ಕೊಡೋದಕ್ಕೆ ಇಷ್ಟು ಸೀರೆಗಳನ್ನ ತೊಗೊಂಬಂದಿನಿ. ಸ್ಪೆಷಲ್ ಸ್ಪೆಷಲ್ ಏವಿ ಇದೆ. 500 ಎಪಿಸೋಡ್ ಅಂದ್ರೆ ಸಾಮಾನ್ಯನ ಹಾಗೆ ಕಾಲ್ ತಗೊಳಕಾಗಲ್ಲ. ಒಂದು ಸ್ಪೆಷಲ್ ಏವಿ ಬರುತ್ತೆ, ನೋಡ್ಕೊಂಡು ವಾಪಸ್ ಬನ್ನಿ. ಏವಿ ಫ್ರೀ. 500 ಸಂಚಿಕೆಗಳು, 3,000ಕ್ಕೂ ಹೆಚ್ಚು ಸೀರೆಗಳು, 16 ವಿಶಿಷ್ಟ ವಿನೂತನ ಕಾರ್ಯಕ್ರಮಗಳು. ಕರುನಾಡ ಮೂಲೆ ಮೂಲೆಯಲ್ಲೂ ಮನೆ ಮಾತಾಗಿರೋ ಹೆಂಗಳೆಯರ ನೆಚ್ಚಿನ ಶೋ ನಾರಿಗೊಂದು ಸೀರೆಗೆ ಇಂದು 500ರ ಸಂಭ್ರಮ. 800-60,000 ಬೆಲೆ ಬಾಳುವ ಸೀರೆಗಳ ಬಹುಮಾನದ ಹೂರಣ. ನಾರಿಗೊಂದು ಸೀರೆಗೆ ನಿಮ್ಮ ಪ್ರೀತಿಯೇ ಕಾರಣ. ಅಪ್ಪು ಹುಟ್ಟು ಹಬ್ಬದಂದು ಸೆಲೆಬ್ರಿಟಿಗಳಿಂದ ಬಡ ಮಕ್ಕಳಿಗೆ ಸೀರೆ ಕೊಡಿಸಿದ್ದು ಅವಿಸ್ಮರಣೀಯ. ಕಂಚಿಯಲ್ಲಿ ಕೊಂಡ 60,000 ರೂಪಾಯಿ ಸೀರೆಯನ್ನು ತಾಯಿ ಕಾಮಾಕ್ಷಿಯ ಪಾದದಲ್ಲಿಟ್ಟು ಪೂಜಿಸಿ ಬಹುಮಾನವಾಗಿ ಕೊಟ್ಟಿದ್ದು ಕಿರುತೆರೆ ಇತಿಹಾಸದಲ್ಲೇ ಮೊದಲು. ಕರುನಾಡ ನೀರೆ ನಿಮಗೆ ನಿಮ್ಮ ಕನಸಿನ ಕಾಂಚೀಪುರಂ ಸೀರೆ. ನಾರಿಗೊಂದು ಸೀರೆ ಕೇವಲ ಕಾರ್ಯಕ್ರಮವಾಗಿರದೆ ಕರುನಾಡ ಹೆಂಗಳೆಯರ ಮಿಡಿತವಾಗಿದ್ದು ಸಾಧಕಿಯರಿಗೊಂದು ಸಲಾಂ ಆವೃತ್ತಿಯಿಂದ. ನೊಂದು ಬೆಂದು ಬದುಕು ಕಟ್ಟಿಕೊಂಡ ಮಹಿಳಾ ಸಾಧಕಿಯರ ಮಾತುಗಳು ಹಲವಾರು ಜನಕ್ಕೆ ಸ್ಫೂರ್ತಿಯಾಗಿದ್ದು ನಾರಿಗೊಂದು ಸೀರೆಯ ನಿಜವಾದ ಯಶಸ್ಸು. ಕೆಲವೆಲ್ಲ ನೀರಲ್ಲಿ ಕೊಳ್ತಿರ್ತಿತ್ತು, ಅವುಗಳನ್ನ ತರಕ್ಕೆ ಯಾರು ಬರ್ತಿರ್ಲಿಲ್ಲ, ಸ್ಮೆಲ್ ಬರ್ತಾ ಇತ್ತು. ಆಗ ನಾನೇ ಧೈರ್ಯ ಮಾಡಿ ಸ್ವಿಮ್ ಮಾಡಿಕೊಂಡು ಹೆಣನ ತಗೊಂಬಂದ್ಬಿಟ್ಟು ಅದನ್ನ ಸುತ್ತಿದ್ದೆ. ನಮ್ಮ ಕರ್ನಾಟಕದಿಂದ ದೂರದ ದುಬೈ, ಅಮೆರಿಕಾದವರೆಗೂ ನಾರಿಗೊಂದು ಸೀರೆಯ ಖ್ಯಾತಿ ಪಸರಿಸಿದ್ದು ನಿಮ್ಮ ಪ್ರೀತಿಗೆ ಸಾಕ್ಷಿ. ನಾನು ತಮಿಳ್ನಾಡಿನಿಂದ ಕಾಲ್ ಪಂಟ್ರೆ. ನೀನು ಆಂಧ್ರ? ಮುಂಬೈಯಿಂದ. ದುಬೈಯಿಂದ ಕಾಲ್ ಮಾಡ್ತಿದ್ದೀನಿ. ಕೇವಲ ಉಡುಗೊರೆಗಷ್ಟೇ ಸೀಮಿತವಾಗಿರದೆ ಸೀರೆ ನಮ್ಮ ಸಂಸ್ಕೃತಿ ಎಂಬ ಮಾತಿಗೆ ಅನುಗುಣವಾಗಿ ಮಾಹಿತಿ ಮತ್ತು ಮನರಂಜನೆಯ ರೂಪವಾಗಿ ಬಂದ ನಾರಿಗೊಂದು ಸೀರೆ ಕರುನಾಡ ನೀರೆಯರ ಮನಗೆದ್ದಿದ್ದು ನಮಗೆ ಮತ್ತಷ್ಟು ಹೊಸ ಆಲೋಚನೆಗೆ ದಾರಿ ಮಾಡಿಕೊಟ್ಟಿದೆ. ನಿಮ್ಮೆಲ್ಲರ ಪ್ರೀತಿಗೆ ಸಿರಿಕನ್ನಡ ವಾಹಿನಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಕರ್ನಾಟಕದಾದ್ಯಂತ ಇರೋ ಎಲ್ಲಾ ನಾರಿಯರ ಮೆಚ್ಚುಗೆಯ ಕಾರ್ಯಕ್ರಮ ನಾರಿಗೊಂದು ಸೀರೆ. 500 ರೂಪಾಯಿಂದ 50,000 ರೂಪಾಯಿ ಸೀರೆಗಳನ್ನು ನಾವು ಕೊಟ್ಟಿದೀವಿ. ಅಂದ್ರೆ ಲಕ್ಷಾಂತರ ಕಾಲ್ಗಳನ್ನ ಅಟೆಂಡ್ ಮಾಡಿದೀವಿ. 1.5 ವರ್ಷದಿಂದ ಸಾವಿರಾರು ಜನಕ್ಕೆ ಸೀರೆಗಳನ್ನ ಕೊಟ್ಟಿದೀವಿ. ಸಿಕ್ಕವರೆಲ್ಲರೂ ಖುಷಿಯಾಗಿದ್ದಾರೆ, ಅದೇ ನಮಗೆ ಖುಷಿ. ನೋಡೋಣ ಇವತ್ತು ನಮ್ಮ ಸೆಲೆಬ್ರಿಟೀಸ್ ಜೊತೆ ಮಾತಾಡೋಂತ ಸಮಯ. ನಮ್ಮ ಫಸ್ಟ್ ಸೆಲೆಬ್ರಿಟಿ, ನಮ್ಮ ಫಸ್ಟ್ ಕಾಲರ್ ಯಾರು? ಹಲೋ. ಹಲೋ, ಹಾಯ್, ನಮಸ್ಕಾರ. ನಮಸ್ಕಾರ. ಯಾರು? ಶಶಿಯಿಂದ ಲೀಲಾವತಿ. ಹಾಯ್ ಶಶಿ. ಲೀಲಾವತಿ ಶಿರ್ಸಿಯಿಂದ. ಓ, ಶಿರ್ಸಿಯಿಂದ. ಲೀಲಾವತಿ ಏನ್ ಮಾಡ್ತಿರೋದು ನೀವು? ನಾನು ಗೃಹಿಣಿ. ಗೃಹಿಣಿ, ಓಕೆ. ನಾರಿಗೊಂದು ಸೀರೆ ಇವತ್ತು 500ರ ಎಪಿಸೋಡ್ ಸಂಭ್ರಮವನ್ನ ಆಚರಿಸ್ತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಸಂತೋಷ ಆಗ್ತದೆ ಮೇಡಮ್. ಓಕೆ, ಏನ್ ಇಷ್ಟ ನಿಮಗೆ? ಹೆಣ್ಮಕ್ಳಿಗಾಗಿರೋ ಒಂದ್ ಒಳ್ಳೆ ಕಾರ್ಯಕ್ರಮ ಅಲ್ವಾ? ಹೌದು. ಏನ್ ಇಷ್ಟ ನಿಮಗೆ ನಾರಿಗೊಂದು ಸೀರೆ? ಹೆಣ್ಮಕ್ಳಿಗೆ ಒಂದ್ ಸೀರೆ ಗಿಫ್ಟ್ ಆಗಿ ಸಿಗ್ತದೆ ಅಂದ್ರೆ ಎಲ್ಲಾ ಹೆಣ್ಮಕ್ಳು ಬಹಳ ಸಂತೋಷ ಪಡ್ತಾರೆ. ಹೌದು, ಸಂತೋಷ ಪಡ್ತಾನೆ ಅಲ್ವಾ?
ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಸೊ ನಮ್ಮ ಲೀಲಾವತಿ ಅವರಿಗೆ ಸೀರೆ ಹೋಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ 500 ಎಪಿಸೋಡ್ಗೆ ನಿಮ್ಗೆ ಕಾಲ್ ಮಾಡಿದ್ದಕ್ಕೆ, ನಿಮಗೆ ನಮ್ಮ ಕಡೆಯಿಂದ ಸೀರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಮುಂದಿನ ಕಾಲರ್ ಯಾರು ನೋಡೋಣ. 0806695259 ನೀವು ಕಾಲ್ ಮಾಡಿ ಸೀರೆಗಲ್ಲಿ. ಹಲೋ, ಹಲೋ, ಹಾಯ್, ಯಾರು? ಟಿ ವಿ ವಾಲ್ ಮ್ಯೂಟ್ ಮಾಡಿ ಬೇಗ ಬೇಗ ಬೇಗ, ಕಾಲ್ ಕಟ್ ಆಗ್ಬಿಡುತ್ತಿಲ್ಲ ಅಂದ್ರೆ. ಓಕೆ, ಸೊ ಕಾಲ್ ಮಾಡಿದವ್ರು ಎಲ್ರಿಗೂ ಸೀರೆ, ನಿಮ್ಮ ಹೆಸರನ್ನ ಹೇಳಿ, ನಾರಿಗೊಂದು ಸೀರೆ ನಿಮ್ಗೆ ಏನಕ್ಕೆ ಇಷ್ಟ ಅಂತ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಕಡೆಯಿಂದ ಸೀರೆ ಸಿಗುತ್ತೆ. ಯೂಶ್ವಲಿ ಏನು ಗೊತ್ತಾ, ಬರ್ಡೇ ಯಾರು ಸೆಲೆಬ್ರೇಟ್ ಮಾಡ್ತಿರ್ತಾರೆ ಅವ್ರಿಗೆ ಗಿಫ್ಟ್ ಕೊಡ್ತಾರೆ, ಬಟ್ ನಾವು ಈ ಕಡೆ ಉಲ್ಟಾ, ಯಾಕಂದರೆ 500 ಸೆಲೆಬ್ರೇಷನ್ ನಿಮ್ಮ ಕಡೆಯಿಂದನೇ ಆಗಿರೋದು. ಆಗಲೇ ಹೇಳಿದಾಗೆ 1.5 ವರ್ಷದಿಂದ ಸತತವಾಗಿ ನಿಮ್ಮ ಸಪೋರ್ಟನ್ನು ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಫಾರ್ ದ್ಯಾಟ್ ಅಂತ ಹೇಳ್ತಾ ಮುಂದಿನ ಕಾಲರ್. ಹಲೋ, ಹಲೋ, ಹಾಯ್, ಯಾರು? ಅಂತ ಏನು ಕೇಳಿಸ್ತಿಲ್ಲ, ಜೋರಾಗಿ ಮಾತಾಡಿ. ಸೂಪರ್, ನಾರಿಗೊಂದು ಸೀರೆ ನೋಡ್ತಾ ಇರ್ತೀರಾ? ಎಷ್ಟ್ ಸತಿ ಕಾಲ್ ಟ್ರೈ ಮಾಡಿದೀರಾ ಮ್ಯಾಕ್ಸಿಮಮ್ ನೀವು? ನೋಡಿದಾಗೆಲ್ಲ ಕಾಲ್ ಟ್ರೈ ಮಾಡ್ತಾ ಇರ್ತೀವಿ. ಅಂದಾಜಲ್ಲಿ ಮ್ಯಾಕ್ಸಿಮಮ್ ಕಾಲ್ಸ್ ಎಷ್ಟು ಮಾಡಿದೀರಾ? ಒಂದು 10? ಒಂದು 8 ಸತಿ ಕಾಲ್ ಮಾಡಿದೀರಾ? ಎರಡು ಸತಿ ಗೆದ್ದೀರಾ ನೋಡಿ, 8 ಕಾಲ್ಗೆ 2 ಸೀರೆ ಗೆದ್ದೀರಾ. ಸೂಪರ್ ಸಿಂಚನ, ಕಂಗ್ರ್ಯಾಚುಲೇಷನ್, ಸಖತ್ ಆಗಿರೋ ಸೀರೆ ನಿಮ್ದಾಗಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆಗಿದ್ದಾರೆ ಉಡುಪಿಯಿಂದ, ಫೋನ್ ಮಾಡಿದ ತಕ್ಷಣ ಅಯ್ಯೇ ನಾನು ಬರ್ತೀನಪ್ಪ ಅಂತ ನಮ್ಮ ರೆಗ್ಯುಲರ್ ಕಾಲರ್ ಬಂದಿದ್ದಾರೆ ಉಡುಪಿಯಿಂದ. ಎಷ್ಟು ದೂರದಿಂದ ಬೆಳಗ್ಗೆ ಬಸ್ ಮಾಡ್ಕೊಂಡು ಬಂದಿರ ಅನ್ನಪೂರ್ಣ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ, ನಮಗೆ ಬಹಳ ಖುಷಿ ಆಗ್ತಾ ಇದೆ. 500 ಸಂಭ್ರಮ ಇದು ನಿತ್ಯ ನಿರಂತರವಾಗಿರ್ಲಿ, 5,000 ಸಂಭ್ರಮ ಎಲ್ಲ ಆಗ್ಲಿ, ಅವಾಗ್ಲೂ ನಾವು ಬರ್ತಾ ಇರ್ತೀವಿ. ಸೂಪರ್ ಅಪ್ಪ, ಯೂಶ್ವಲಿ 500 1,000 ಹೋಗ್ತಾರೆ, ಇವ್ರು ಡೈರೆಕ್ಟ್ 5,000 ಹೋಗಿದ್ದಾರೆ. ಅನ್ನಪೂರ್ಣ ಅವ್ರ ಬಗ್ಗೆ ಹೇಳಲೇಬೇಕು, ಪ್ರತಿಯೊಂದು ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೆಲ್ಫಿ ಕಾಂಟೆಸ್ಟ್ ಬಗ್ಗೆ ಪ್ರತಿದಿನ ಹೇಳ್ತಿರ್ತೀನಿ ಅಲ್ವಾ, ಸೊ ಪ್ರತಿದಿನ ಸೆಲ್ಫಿ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರತಿದಿನ ಅವರ ಸೆಲ್ಫಿಗಳನ್ನ ಕಳಿಸ್ತಾ ಇರ್ತಾರೆ, ಪ್ರತಿದಿನ ಪಾರ್ಟಿಸಿಪೇಟ್ ಮಾಡ್ತಾರೆ, ಅದೇ ಖುಷಿ. ಅದ್ರ ಜೊತೆಗೆ ಎಲ್ಲ ಅದೇ ಯಾವಾಗ ಸ್ಟಾರ್ಟ್ ಮಾಡಿದ್ ನಾವು ನಾರಿಗೊಂದು ಸೀರೆ, ಜುಲೈ 27, 2020 ಕಾಲ್ ಮಾಡ್ತಾ ಇದಾರೆ. ಪ್ರತಿ ಸತಿ ಕಾಲ್ ಮಾಡಿ ನಮ್ ಜೊತೆ ಮಾತಾಡ್ತಾರೆ, ಅವರ ಸಪೋರ್ಟ್ ಅನ್ನ ಕೊಡ್ತಾರೆ, ನಮ್ಗೆ ಎಷ್ಟು ಖುಷಿ ಆಗತ್ತಲ್ವಾ. ಸೊ ಹೇಳಿ ಅನ್ನಪೂರ್ಣ, ನಿಮ್ಗೆ ಹೇಗೆ ಅನ್ಸುತ್ತೆ ನಾರಿಗೊಂದು ಸೀರೆ 500 ಎಪಿಸೋಡ್? 500 ಎಪಿಸೋಡ್ ಹೇಗೆ ಹೇಳಿದ್ರೆ ನಮ್ಗೆ ಹೇಳ್ಕೊಳ್ಳಿಕ್ ಹೋಗ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಒಂದು ಬೇಬಿ ಹುಟ್ಟಿ, ಅದ್ರದ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಲ್ಲ, ಹಾಗೆ ನಾವು ಅದಕ್ಕೋಸ್ಕರ ತಯಾರಾಗಿ ಬಂದಿದ್ದೆ ಉಡುಪಿಂದ ಹೇಳಿದ ಕೂಡಲೇ. ದೊಡ್ಡ ಸಲ್ಯೂಟ್ ಅಪ್ಪ. ಆಕ್ಚುಲಿ ನಿಮ್ಗೆ ಹೇಗೆ ಅನ್ನಿಸ್ತು ಇವಾಗ ಅಷ್ಟು ದೂರದಿಂದ ಹೋಗ್ಬೇಕಾ ಅಂತ ಯೋಚನೆ ಮಾಡಿದ್ರೆ? ಇಲ್ಲ, ಅವ್ರು ಹೇಳಿದ ಕೂಡಲೇ ನಾನು ಹೇಳಿದೆ, ನಾನು ಖಂಡಿತ ಬರ್ತೇನೆ, ಇದು ನಮ್ಮದೇ ಚಾನಲ್. ಓ ಸೂಪರ್, ನಾವು ನೋಡ್ತಾ ಇದ್ದ ಚಾನಲ್ ನಾವು ನೋಡ್ತಾ ಇದ್ದ ಹಾಗೆ ಈಗಂತೂ ಕಾಲ್ ಸಿಗುದೇ ಇಲ್ಲ, ಅಷ್ಟು ಎಂಗೇಜ್ ಆಗಿರ್ತದೆ, ಯಾವಾಗ್ಲೂ ಬಿಸಿ ಇರ್ತದೆ. ಹಾಗಾಗಿ ನಮ್ಗೆ ಬರ್ಲೇಬೇಕು ಅಂತ ಹೇಳಿ ತುಂಬಾ ಆಸೆ ಇತ್ತು. ಹೇಳಿದ ಕೂಡಲೇ ಖಂಡಿತ ಹೊರಡ್ತೇನೆ ನಾನು. ಮಕ್ಕಳೆಲ್ಲ ಹೇಳಿದ್ರು ಹೋಗಮ್ಮ ಹೋಗು ಪಾರ್ಟಿಸಿಪೇಟ್ ಮಾಡು ಅಂತ ಖುಷಿಯಿಂದ ಬಂದೆವು. ಆಕ್ಚುಲಿ ಫೋನ್ ಮಾಡಿದ ತಕ್ಷಣ ಒಂದೇ ಸೆಕೆಂಡ್ ಓಕೆ ನಾ ಬರ್ತೀನಿ ಅಂತ ಹೇಳಿದ್ದು ಅನ್ನಪೂರ್ಣ ಅವರು. ಯಜಮಾನ್ ಏನ್ ಮಾಡ್ತಾರೆ? ಯಜಮಾನ್ರ ಇಲ್ಲ, ಮಗ ಕಾಗ್ನಿಸೆಂಟ್ ಅಲ್ಲಿ ಇಂಜಿನಿಯರ್ ಆಗಿದ್ದಾನೆ. ಸೂಪರ್. ಮತ್ತೆ ಇನ್ನೊಬ್ಬ ಮಗ ಟೆಲಿ ಇಂಜಿನಿಯರಿಂಗ್ ಕಲಿತಾ ಇದ್ದಾನೆ. ಅಷ್ಟೇ, ಎತ್ಕೊಂಡು ಬಂದೆ ನಾನು ಸೀದಾ. ಯಾವಾಗ ಮಾಡಿಸ್ತೀರಾ ಮಕ್ಕಳಿಗೆ? ಮಕ್ಕಳಿಗೆ ಹುಡುಗಿ ಒಪ್ಪಿದ ಕೂಡಲೇ ಮದುವೆ ಮಾಡಿಸುದೆ. ಹುಡುಗಿ ಬೇಕು ಅನ್ನಪೂರ್ಣ ಅವ್ರಿಗೆ? ಅದು ಮಗ ಚಾಯ್ಸ್ ಮಾಡಿದ್ದು. ಇರ್ಬೇಕಪ್ಪ, ಐ ಥಿಂಕ್ ಶಿ ಇಸ್ ಅ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್. ಇಷ್ಟು ಪ್ರೀತಿ ಇಟ್ಕೊಂಡು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ಒಂದು ಕಾಲ್ ತಗೊಂಬಿಡೋಣ. ಓಕೆ ಓಕೆ. ಸೊ ನಮ್ಮ ರೆಗ್ಯುಲರ್ ಕಾಲರ್ಸ್ ಕಾಲ್ ಮಾಡ್ತಿದ್ದಾರೆ, ಯಾರು ನೋಡೋಣ. ಹಲೋ, ಹಲೋ, ಹಾಯ್, ನಮಸ್ಕಾರ. ಯಾರು? ಹಲೋ, ನಮಸ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಪ್ಪ. 500 ಸಂಭ್ರಮಕ್ಕೆ ಕಾಲ್ ಮಾಡಿದಿರ. ನೀವು ಕಾಲ್ ಮಾಡಿದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಗೆ ಸೀರೆ ಸಿಕ್ಬಿಡುತ್ತೆ, ನಿಮ್ಮ ಹೆಸರು ಹೇಳ್ಬೇಕು ಮಾತ್ರ. ಹಲೋ, ಹಲೋ, ನಮಸ್ಕಾರ. ಯಾರು? ಶಶಿಕಲಾ ಮೇಡಮ್. ಶಶಿಕಲಾ ಎಲ್ಲಿಂದ? ಕೊಳ್ಳೆಗಾಲದಿಂದ ಮೇಡಮ್. ಕೊಳ್ಳೆಗಾಲದಿಂದ. ನೋಡಿ, ಇವತ್ತು 500 ಎಪಿಸೋಡ್ ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಾರಿಗೊಂದು ಸೀರೆ, ನಮ್ ಜೊತೆಗೆ ಅನ್ನಪೂರ್ಣ ಅವರಿದ್ದಾರೆ, ನಿಮ್ ತರನೇ ಅವರು ಕಾಲರು. ಕೊಳ್ಳೆಗಾಲದಿಂದ ಮೇಡಮ್. ಮಾತಾಡಿ ಅನ್ನಪೂರ್ಣ. ಹಲೋ ಶಶಿಕಲಾ ಅವರೇ. ಹೇಳಿ ಮೇಡಮ್. ಶಶಿಕಲಾ ಅವರೇ. ಹೇಳಿ ಮೇಡಮ್. ಹೇಗಾಗ್ತಾ ಉಂಟು 500 ಸಂಭ್ರಮ? ಚೆನ್ನಾಗಿದೆ ಮೇಡಮ್, ನಮ್ಮನೆ ಚಾನಲ್ ಅಲ್ಲ ಮೇಡಮ್. ಅದು ಹೌದು, ಸೀರೆ ಗೆದ್ದಿದ್ದೀನಿ ಮೇಡಮ್. ಹೌದಾ, ತುಂಬಾ ಖುಷಿ. ಇವತ್ತು ಇನ್ನೊಂದು ಸೀರೆ ಗೆಲ್ತಾ ಇದ್ದೀರಾ? ಹೌದು ಮೇಡಮ್. ಅದು ಬನ್ನಿ, ಇನ್ನು 5,000 ಎಪಿಸೋಡ್ಗೆ ನಾವೆಲ್ಲ ಸೇರೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಶಶಿ ಅವ್ರಿಗೆ ನಮ್ಮ ಕಡೆಯಿಂದ ಹೋಗುತ್ತೆ ಸೀರೆ. ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಜನ ಕಾಲ್ ಮಾಡ್ತಿರ್ತಾರೆ, ಕಾಲ್ ಸಿಕ್ಕ ತಕ್ಷಣ ಒಂದು ಟೆನ್ಷನ್ ಆಗ್ಬಿಡುತ್ತೆ, ಏನ್ ಮಾತಾಡೋದು ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಇವಾಗ ನಾರಿಗೊಂದು ಸೀರೆ ನಿಮಗೆ ಏನಕ್ಕೆ ಇಷ್ಟ ಅದನ್ನ ಹೇಳ್ಬೇಕು ನಮಗೆ.
ನಾರಿಗೊಂದು ಸೀರೆಯಲ್ಲಿ ನೋಡಿ ಯಾರು ಪ್ಲಾನ್ ಮಾಡ್ಕೊಂಡಿರೋದಿಲ್ಲ, ನಮಗೆ ಒಂದು ಹಬ್ಬ ಹರಿದಿನ ಇಂಥ ದಿವಸಕ್ಕೆ ಮಾತ್ರ ಸೀರೆ ತಗೊಳ್ತೇವೆ. ನಾರಿಗೊಂದು ಸೀರೆಯಲ್ಲಿ ಹಾಗಲ್ಲ, ಯಾರಿಗೆಲ್ಲ ಕಾಲ್ ಸಿಗ್ತದೆ ಅವಕಾಶ ಸಿಕ್ಕಿದಾಗೆಲ್ಲ ಸೀರೆ ಸಿಗ್ತಾನೆ ಇರ್ತದೆ ಅಲ್ವಾ. ಸೊ ಇವಾಗ ನೀವು ನೋಡಿರ್ತೀರಾ, ನಾವು 59,900 ರೂಪಾಯಿ ಸೀರೆ ಕೂಡ ಕೊಟ್ಟಿದೀವಿ. ಸೊ ನೀವು ವೀಕ್ಷಕರನ್ನ ನೋಡ್ಬೇಕು, ಓಕೆನಾ? ಸೊ ಅಷ್ಟು ಕಾಸ್ಟ್ಲಿ ಸೀರೆ ಕೂಡ ಕೊಟ್ಟಿದೀವಿ. ಒಬ್ರು ಮನೆಗೆ ಹೋಗ್ತಾರೆ, ಬಾಗಲಕೋಟೆ ಮನೆಗೆ ಹೋಗ್ತಾರೆ. ಸೆಲೆಬ್ರಿಟೀಸ್ ಕಡೆಯಿಂದ ಪುನೀತ್ ಸರ್, ಅಪ್ಪು ಸರ್ ಅವರ ಬರ್ತ್ಡೇ ದಿನ ಎಲ್ಲರಿಗೂ ಸೀರೆ ಕೊಡ್ಸಿದ್ವಿ. ಈ ತರ ಸೀರೆನ ಎಲ್ಲ ಪ್ರತಿಯೊಂದು ಒಂದು ಸೆಲೆಬ್ರೇಷನ್ ನಾವು ಸೀರೆ ಡಿಸ್ಟ್ರಿಬ್ಯೂಟ್ ಮಾಡೋ ಮುಖಾಂತರ ಮಾಡ್ತೀವಿ. ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ? ಅಂದ್ರೆ ಅದಕ್ಕೆ ಸೀರೆ ಸಿಗುದಕ್ಕೆ ಬಡವ ಶ್ರೀಮಂತ ಹಾಗೆ ಏನು ಇಲ್ಲಲ್ಲ, ಯಾವುದೇ ಭೇದ ಇಲ್ಲದೆ ಇಡೀ ಕರ್ನಾಟಕ ಅಲ್ಲ ದೇಶದಾದ್ಯಂತ. ಈ ಗುಜರಾತ್ ಇಂದ ಮನೀಶ್ ಅವರು ಫೋನ್ ಮಾಡ್ತಾರೆ, ಬೆಂಗಾಲ್ ಇಂದ, ಬಾಂಬೆಯಿಂದ ಎಲ್ಲ ಕಾಲ್ ಮಾಡ್ತಾರೆ. ಇಡೀ ದೇಶದ ಯಾರು ಬೇಕಾದ್ರೂ ಕಾಲ್ ಮಾಡಬಹುದು, ಯಾರಿಗೆ ಬೇಕಾದ್ರೂ ಸೀರೆ ಸಿಗುತ್ತೆ. ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು. ಬನ್ನಿ, ನಾನು ನಿಮ್ಗೆ ಒಂದು ಮುತ್ಕೊಡು. ಥ್ಯಾಂಕ್ ಯು. ನಾನು ಆಂಕರಿಂಗ್ ಬೇಕಾಗೆ ಇಲ್ಲ, ಇವ್ರಿಗೆಲ್ಲ ಗೊತ್ತು. ಇವ್ರಿಗೆ ನಾನು ನಾಪಕ ಇಲ್ದೇ ಇರೋದು ಹೇಳ್ತಾರೆ ದುಬೈಯಿಂದ ಕೂಡ. ಹೌದು 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 ಹೌದು. ಸೋ ಸ್ವೀಟ್. ಇನ್ನೊಂದು ಕಾಲರ್ ತಗೋಬಿಡೋಣ. ಓಕೆ, ಮುಂದಿನ ಕಾಲರ್. ಹಲೋ ಹಲೋ, ನಮಸ್ಕಾರ, ಯಾರು? ನಾವು ಇಲ್ಲಿ ತುಪ್ಪೂರು ಅಂತ ಮೇಡಮ್. ನಿಮ್ಮ ಹೆಸರು? ತುಪ್ಪೂರು, ಚೋರಡಿ, ಶಿವಮೊಗ್ಗದಿಂದ. ಕರೆಕ್ಟ್. ನಿಮ್ಮ ಹೆಸರು ಹೇಳಿಪ್ಪ. ಯಶೋಧ ಅಂತ. ಯಶೋಧ, ಏನ್ ಮಾಡ್ತಾ ಇರೋದು ನೀವು? ನೀವು ಮನೇಲೇ ಇರೋದು ಮೇಡಮ್. ನೋಡಿ, ಇವತ್ತು 500ರ ಸಂಭ್ರಮ. ನಿಮ್ ತರನೇ ಮನೇಲಿ ಇದ್ರು ನಮ್ ಜೊತೆಗಿದ್ದಾರೆ ಇವತ್ತು ಒಬ್ರು ಅನ್ನಪೂರ್ಣ ಅಂತ, ನಮ್ ರೆಗ್ಯುಲರ್ ಕಾಲರ್. ಈ ಒಂದು ಸೆಲೆಬ್ರೇಷನ್ ನೋಡಿ ಏನ್ ಅನ್ಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಡೈಲಿ ನೋಡ್ತೀವಿ ನಾವು. ನಾವು ಹಳ್ಳಿಲಿ ಇರೋದು ಮೇಡಮ್, ಪೇಟೆಗೆ ಹೋಗೋದೇ ಕಷ್ಟ ನಾವು. ಓಕೆ, ಅಂತದ್ರಲ್ಲಿ ನಾವು ಟೈಮ್ ಸಿಕ್ಕದಾಗ ಇದನ್ನೊಂದು ಮರೀದೆ ನೋಡ್ತೀವಿ ಮೇಡಮ್. ಅದೇ ಖುಷಿ ನಮ್ಗೆ. ನಮ್ಗೆ ಸೀರೆ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಸುಮಾರ್ ದೂರ ಹೋಗ್ಬೇಕು. ನಾವ್ ಇಲ್ಲಿ ಹತ್ರದಲ್ಲೇ ನಮ್ಗೆ ಒಂದು ಸುತ್ತಲ್ಲೇ ಸಿಗುತ್ತಲ್ಲ, ಅದೇ ಖುಷಿ ನಮ್ಗೆ. ಸೂಪರ್. ಅದು ನಿಮ್ ಮನೆಗೆ ಬಂದು? ಹೌದು, ಒಂದು ಕಾಲ್ ಮಾಡಿದ್ರೆ ಸಾಕು, ನಿಮ್ ಮನೆಗೆ ಬರುತ್ತೆ. ಹೌದು ಮೇಡಮ್, ಅದೇ ಖುಷಿ ಮೇಡಮ್. ನೀವು ಹೀಗೆ ಕಾಲ್ ಮಾಡ್ತಾ ಇರಿ, ಯಾವಾಗ್ಲೂ ಕಾಲ್ ಮಾಡಿ ಮಾಡಿ 5,000 ಮಾಡಿದಾಗ ನಾವೆಲ್ಲ ಸೇರೋಣ. ಥ್ಯಾಂಕ್ ಯುಪ್ಪ. ಸೊ ಯಶೋಧ ಅವರು ಕಾಲ್ ಮಾಡಿದ್ರು, ಅವ್ರಿಗೂ ಕೂಡ ಹೋಗ್ತಾ ಇದೆ ಸೀರೆ. 500ರ ಸಂಭ್ರಮದಲ್ಲಿ ಯಾರು ಕಾಲ್ ಮಾಡಿದ್ರು ಅವ್ರಿಗೆ ಸೀರೆ ಸಿಗುತ್ತೆ. 0806695259 ನಮ್ಮ ನಂಬರ್ಸ್. ನನಗೇನೋ ಅನ್ನಪೂರ್ಣ ಅವ್ರ ಮೇಲೆ ಡೌಟ್. ನನ್ನ ಜಾಬ್ನ ಇವರೇ ತಗೋಬಿಡ್ತಾರೆ. ನಾಳೆಯಿಂದ ಅವ್ರು ಹೇಳ್ತಾರೆ, ಏ ಚೈತ್ರ ತೆಗ್ದಾಕಿ ಅನ್ನಪೂರ್ಣ. ಹೌದು ಚೈತ್ರ ಮೇಡಮ್, ಬರೆದ ದಿವಸ ಎಲ್ಲ ನನಗೆ ಕಾಲ್ ಮಾಡಿ ನಾನು ಬರ್ತೇನೆ. ನೋಡಿದ್ರ ಈಗ ಒಂದು ಖುಷಿ ವಿಷಯ ಏನಂತ ಹೇಳಿದ್ರೆ, ನೀವು ಮನೇಲಿ ಇರ್ತೀರಾ, ಮಕ್ಕಳು ಕೂಡ ತುಂಬಾ ಬಿಸಿ, ಡೆಫಿನೆಟ್ಲಿ ಮನೇಲಿ ತುಂಬಾ ಕೆಲಸ ಇರುತ್ತೆ, ಅದ್ರ ಮಧ್ಯಾಹ್ನ ಸಿರಿ ಕನ್ನಡ ನೋಡ್ತಾ ಇರ್ತೀರಾ. ನಾರಿಗೊಂದು ಸೀರೆ ಬಿಟ್ಟು ಇನ್ನು ಹಲವಾರು ವಿಶಿಷ್ಟ ವಿಭಿನ್ನ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ. ಹಾಸ್ಯ ದರ್ಬಾರ್ ಆಗಿರ್ಬೋದು, ನಮ್ಮ ಧಾರಾವಾಹಿಗಳಾಗಿರ್ಬೋದು, ತೆನಾಲಿರಾಮ ಆಗಿರ್ಬೋದು. ನಿಮ್ಗೆ ಅದ್ರಲ್ಲಿ ಯಾವ್ದಿಷ್ಟ? ನನಗೆ ತೆನಾಲಿರಾಮ ತುಂಬಾ ಇಷ್ಟ. ಅದರಲ್ಲಿ ತೆನಾಲಿರಾಮನ ಜುಟ್ಟು ಮೇಲೆ ಹೋಗಿ ಏ ನಂದು ಹೇಳ್ತದಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅಮರ ಮಧುರ ಪ್ರೇಮ, ಮತ್ತೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ, ಮತ್ತೆ ವೈಫ್ ಆಫ್ ಕೃಷ್ಣಮೂರ್ತಿ. ಮತ್ತೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಅವ್ರ ಅತ್ತೆ ಅಷ್ಟು ಜೋರ್ ಇರ್ತಾರಲ್ಲ, ನಮ್ಮ ಅತ್ತೆ ಎಲ್ಲ ಯಾಕಷ್ಟು ಜೋರ್ ಇಲ್ಲ ಅಂತೇಳಿ ಅನ್ಸುತ್ತೆ. ಹೌದಾ? ನಮ್ಮ ಅತ್ತೆ ತುಂಬಾ ಜೋರಪ್ಪ. ಏ ಅತ್ತೆ, ಆಮೇಲೆ ಸಾರಿ, ಬೇಜಾರು ಮಾಡ್ಕೋಬೇಡಿ, ಸುಮ್ನೆ ತಮಾಷೆ ಮಾಡಿ. ಇನ್ನೊಂದು ಕಾಲರ್ ತಗೊಳ್ಳೋಣ. ಯಾರು ಜಾಸ್ತಿ ಕಾಲ್ ಮಾಡ್ತಾರೆ ಕಾಲ್ ತಗೊಂಡು ಜಾಸ್ತಿ ಜನಕ್ಕೆ ಸೀರೆ ಕೊಡೋಣ. ಯಾಕಂದ್ರೆ ಯೂಶಲಿ ಇವಾಗ ನಮ್ಮ ಸೆಲೆಬ್ರೇಷನ್ಗೆ ಅವರು ಸೆಲೆಬ್ರೇಟ್ ಮಾಡ್ಲಿ ಅಂತ. ನಮ್ಮ ಮುಂದಿನ ಕಾಲರ್ ಹಲೋ. ಹಲೋ, ಯಾರು? ಮೇಡಮ್, ನಾನು ಶಿವಮೊಗ್ಗದಿಂದ. ಜೋರಾಗಿ ಮಾತಾಡಿ, ನಿಮ್ಮ ಹೆಸರು? ಶಿವಮೊಗ್ಗದಿಂದ ಪ್ರಗತಿ ಅಂತ ಮೇಡಮ್. ಹಾಯ್ ಪ್ರಗತಿ, ಏನ್ ಮಾಡ್ತಾ ಇರೋದು? ಮೇಡಮ್ ಫಸ್ಟ್ ಸೆಕೆಂಡ್ ಪಿಯುಸಿ. ಸೆಕೆಂಡ್ ಪಿಯುಸಿ, ನಾರಿಗೊಂದು ಸೀರೆ ನೋಡ್ತಾ ಇರ್ತೀರಾ? ಹಾ ಮೇಡಮ್, ಯಾವಾಗಲೂ ನೋಡ್ತಾ ಇರ್ತೀವಿ. ಓಕೆ, ಎಷ್ಟು ಕಾಲ್ ಮಾಡಿದ್ರಾ ಮ್ಯಾಕ್ಸಿಮಮ್? ಹಲೋ, ಮಾತಾಡಿ ಅಲ್ವಾ ಪ್ರಗತಿ. ನೋಡಿ ಅನ್ನಪೂರ್ಣ ಅವ್ರ ಜೋಶ್ ನಿಮ್ಗೂ ಬರ್ಬೇಕು. ನೀವು ಸೀರೆ ಗೆದ್ದಿದ್ದೀರಾ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ನಾರಿಗೊಂದು ಸೀರೆ 500 ಎಪಿಸೋಡ್ ನ ಕಂಪ್ಲೀಟ್ ಮಾಡ್ತಾ ಇದೆ, ಹೇಗ ಅನಿಸ್ತಾ ಇದೆ ನಿಮಗೆ? ಮೇಡಮ್ ತುಂಬಾ ಖುಷಿ ಆಗ್ತಿದೆ. ಪ್ರಗತಿ ಅವರು ಕೂಡ ಸೀರೆ ಗೆದ್ದಿದ್ದಾರೆ. ಸೊ ಈಗ ನನಗೇನಂದ್ರೆ ಡೌಟ್, ಅನ್ನಪೂರ್ಣ ನೀವು ಯಾವಾಗ್ಲೂ ಫೋನ್ ಮಾಡ್ತೀರಾ, ಅವಾಗ ಕಾಲ್ ಕನೆಕ್ಟ್ ಆಗುತ್ತೆ, ಅದು ಹೆಂಗೆ? ನೀವು ಎಷ್ಟು ಕಾಲ್ ಮಾಡ್ತೀರಾ ನಮಗೆ? ನಾನು ದಿವಸಕ್ಕೆ ಒಂದು 100 ಆದ್ರೂ ಕಾಲ್ ಮಾಡ್ತೇನೆ. ಕಂಟಿನ್ಯೂ ಕಾಲ್ ಬಟನ್ ಒತ್ತಾ ಇರೋದು, ಮೊಬೈಲ್ ಇದು ಬಟನ್ ಒತ್ತಾ ಇರ್ತೇನೆ. ಒಂದು 100 ಸಲ ಪ್ರಯತ್ನ ಪಟ್ಟರೆ ಒಂದ್ಸಲ ಆದ್ರೂ ತಾಗುತ್ತೆ ಅಲ್ವಾ. ನೋಡಿ ಎಷ್ಟೊಂದು ಆಕ್ಚುಲಿ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾರೆ, ಏ ಕಾಲ್ ಮಾಡ್ತಾ ಇರ್ತೀನಿ ಸಿಗದೇ ಇಲ್ಲ ಲೈನು, ಮನೇನಲ್ಲಿ ಹೇಳ್ತಾರೆ ಕೊಡ್ಬೇಡಿ, ಐ ಮೀನ್ ಮಾಡಬೇಡಿ, ಏನಿಗೆ ಎಷ್ಟು ಸತಿ ಟ್ರೈ ಮಾಡ್ತೀಯ ಅಂತ. ಬಟ್ ನೋಡಿ 100 ಟೈಮ್ಸ್ ಕಾಲ್ ಮಾಡಿ ಅನ್ನಪೂರ್ಣ ಅವ್ರು ಯಾವಾಗ್ಲೂ ನಮಗೆ
ಮಾತಾಡಿ ಸಪೋರ್ಟ್ ಮಾಡ್ತಾ ಇರ್ತಾರೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆಕ್ಚುಲಿ ತುಂಬಾನೇ ಪ್ರೀತಿ ಇಟ್ಟು ಉಡುಪಿಯಿಂದ ಬಂದಿದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಒಂದು ಸ್ಪೆಷಲ್ ಸೀರೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ, ಇದು ನಾರಿಗೊಂದು ಸೀರೆ, ಸಿರಿ ಕನ್ನಡದ ಪರವಾಗಿ. ಥ್ಯಾಂಕ್ ಯು ಸೋ ಮಚ್. 500 ಎಪಿಸೋಡ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅನ್ನಪೂರ್ಣ ಅವ್ರಿಗೆ. ಥ್ಯಾಂಕ್ ಯು. 500 ಸಂಭ್ರಮದಲ್ಲಿ ನಮ್ ಜೊತೆ ಇನ್ನೊಬ್ಬ ಸೆಲೆಬ್ರಿಟಿ ಗೆಸ್ಟ್ ಇದ್ದಾರೆ. ಇವರಂತೂ 2020 ವರಮಹಾಲಕ್ಷ್ಮಿ ಹಬ್ಬದ ದಿನ ನೋಡಕ್ ಸ್ಟಾರ್ಟ್ ಮಾಡಿದ್ದು ನಾರಿಗೊಂದು ಸೀರೆ. ಇವತ್ತವರೆಗೂ ಸತತವಾಗಿ ಕಾಲ್ ಮಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ. ನಾನ್ ಮಾತಾಡ್ತಿರೋದು ಶಾರದಾ ಅವ್ರ ಬಗ್ಗೆ. ನಮಸ್ತೆ. ನಮಸ್ತೆ. ಹಲೋ ಚೈತ್ರ, ಹೇಗಿದ್ದೀರಿ? ನಾನ್ ಸೂಪರ್ ಅಪ್ಪ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ತುಂಬಾ 500 ಎಪಿಸೋಡ್ಸ್, 5000 ಆಗ್ಲಿ. ಕಾಂಗ್ರಾಚುಲೇಷನ್ಸ್. ಓ ಸ್ವೀಟ್, ಇದೆಲ್ಲ ಏನಕ್ಕೆ ತರಕ್ ಹೋದ್ರೆ? ನಾವು ನಿಮ್ಗೆ ಏನಾದ್ರು ಕೊಡ್ಬೇಕಪ್ಪ? ಪರವಾಗಿಲ್ಲ, ನನ್ನ ಕಡೆಯಿಂದ, ಶಾರದಾನ್ ಕಡೆಯಿಂದ. ಹೌದ್ ಸ್ವೀಟ್, ಹೌದ್ ಸ್ವೀಟ್. ಆಕ್ಚುಲಿ ಏನ್ ಗೊತ್ತಾ, ನಿಮ್ ಪ್ರೀತಿನೇ ನಮಗೆಲ್ಲ. ನೀವು ಇದೆಲ್ಲ ಏನು, ಇದೆಲ್ಲ ಮೆಟೀರಿಯಲ್ ಎಲ್ಲ ಬೇಡವೇ ಬೇಡ ನಮಗೆ. ಇರ್ಲಿ, ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ ನಮ್ಗೆ. ಓಕೆ ಓಕೆ. ಸೊ ಇವಾಗ ಶಾರದಾ ಅವರು ನಾನ್ ಸ್ಟಾಪ್ ನಮ್ಗೆ ಯಾವಾಗ್ಲೂ ಕಾಲ್ ಮಾಡ್ತಿರ್ತಾರೆ. ಬನ್ನೇರ್ಘಟ್ಟ ಅದು ರಿಜಿಸ್ಟರ್ ಆಗ್ಬಿಟ್ಟಿದೆ, ಶಾರದಾ ಅಂದ ತಕ್ಷಣ ಬನ್ನೇರ್ಘಟ್ಟ ಅಂತ ಬಂದ್ಬಿಡುತ್ತೆ. ಹೇಳಿಮ್ಮ, ಇವಾಗ ನಿಮ್ಗೆ ಏನಕ್ಕೆ ಇಷ್ಟ ನಾರಿಗೊಂದು ಸೀರೆ? ಎಲ್ಲರಿಗೂ, ಬಡವರಿಲ್ಲ ಶ್ರೀಮಂತರಿಗೆ, ಎಲ್ಲರಿಗೂ ಸೀರೆ ಕೊಡ್ತೀರಿ, ಎಲ್ಲರೂ ಕಾಲ್ ಮಾಡ್ತೀರಿ. ಎಷ್ಟರಿಗೂ ಮೊನ್ನೆ ಪುನೀತ್ ರಾಜ್ಕುಮಾರದ್ದು ಸೀರೆ ಕೊಟ್ಟಿರಿ, ಮತ್ತೆ ಇದಕ್ಕೆಲ್ಲ ಎಲ್ಲ ಕಡೆಯಿಂದ ಬಡವರು ಶ್ರೀಮಂತರಿಲ್ಲ ಎಲ್ಲ ಕಡೆ ಸೀರೆ ಕೊಡ್ತೀರಿ, ಅದಕ್ಕೆ ಇಷ್ಟ ನನಗೆ. ಹೌ ಸ್ವೀಟ್, ಹೌ ಸ್ವೀಟ್. ಶಾರದಾ ಅವ್ರ ಜೊತೆ ಇನ್ನಷ್ಟು ಮಾತಾಡೋದಿದೆ, ಒಂದು ಕಾಲರ್ ಇದ್ದಾರೆ ಅವ್ರನ್ನ ತಗೊಳ್ಳೋಣ ಆಯ್ತಾ? ಹಲೋ ನಮಸ್ಕಾರ. ಹಲೋ ನಮಸ್ತೆ. ಯಾರು? ನಾನು ಶೈಲಾ ಅಂತ, ಹಾವೇರಿಯಿಂದ. ಹಾಯ್ ಶೈಲಾ, 500 ಎಪಿಸೋಡ್ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಹೇಗೆ ಅನಿಸ್ತಾ ಇದೆ ನಿಮಗೆ? ಚೆನ್ನಾಗಿ ಅನಿಸ್ತಾ ಇದೆ, ಥ್ಯಾಂಕ್ ಯು ಕಾಲ್ ಸಿಕ್ಕಿದ್ದಕ್ಕೆ. ಏ ಹೌ ಸ್ವೀಟ್. ನೋಡಿ, ಇವತ್ತು ಕಾಲ್ ಮಾಡಿದವ್ರು ಎಲ್ರಿಗೂ ಸೀರೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ನಮ್ಮ ಕಡೆಯಿಂದ ಸೀರೆ. ಇವತ್ತು ಯುಗಾದಿ ದಿವಸ ಕಾಲ್ ಸಿಕ್ಕಿತ್ತು ಅಲ್ವಾ? ಶೈಲಾ ನೀವು ಯಾವ ಊರು ಅಂತ ಮತ್ತೆ ಹೇಳಿ? ಹಾವೇರಿ. ಹಾವೇರಿ, ಓಕೆ. ಸೊ ಶೈಲಾ ಅವ್ರೆ, ನಮ್ಮ ಜೊತೆಗೆ ಶಾರದಾ ಅವ್ರು ಇದ್ದಾರೆ, ಅವರಂತೂ ರೆಗ್ಯುಲರ್ ಕಾಲರ್ ಅಪ್ಪ, ಅವ್ರ ಜೊತೆ ಮಾತಾಡಿ. ನಿಮ್ಗೆ ಏನಕ್ಕೆ ನಾರಿಗೊಂದು ಸೀರೆ ಇಷ್ಟ ಅಂತ ಅವ್ರಿಗೆ ಹೇಳಿ. ಹಲೋ. ಹಲೋ ಶೈಲಾ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಮೇಡಮ್. ನಿಮ್ಗೆ ನಾರಿಗೊಂದು ಸೀರೆ ಯಾಕೆ ಇಷ್ಟ? ಅಲ್ಲಿ ಸೀರೆ ಕೊಡ್ತಾರೆ, ಆಮೇಲೆ ಧಾರಾವಾಹಿಗಳು ತುಂಬಾ ಚೆನ್ನಾಗಿ ಬರ್ತವೆ, ಹಿಂಗಾಗಿ ಇಷ್ಟ. ಅವರು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾರಲ್ಲ ಚೈತ್ರ ಮೇಡಮ್. ಚೈತ್ರ ಮೇಡಮ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅವ್ರು ಇಷ್ಟ ಅಲ್ವಾ? ಹೌದು, ಅವ್ರು ಬಿಗ್ ಬಾಸ್ ಮನೇಲಿದ್ದಾಗ ತುಂಬಾ ಚೆನ್ನಾಗಿ ಇದ್ ಮಾಡ್ತಿದ್ರು, ಇನ್ನೂ ಚೆನ್ನಾಗಿ ನಡೆಸ್ಕೊಡ್ತಾರೆ ಅವರು. ಹೌದೌದು. ಥ್ಯಾಂಕ್ ಯು, ತುಂಬಾ ಇಷ್ಟ ಚೈತ್ರ ಮೇಡಮ್ ನಮ್ಗೆ. ಥ್ಯಾಂಕ್ ಯು. ಓಕೆ, ಈಗ ನಾವು ಈ ಕಾಲರ್ನ ಕಟ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಜಾಸ್ತಿ ಕಾಲ್ಗಳನ್ನ ತಗೋಬೇಕು ಅಂತ. ಅಮ್ಮ, ಇವಾಗ ನೀವು ಹೇಳಿ, ಇವಾಗ ನೀವು ಈ ಸೀರೆ ಎಲ್ಲಿ ತಗೊಂಡಿದ್ದು? ಸಖತ್ತಾಗಿದೆ. ಕೆಎಸ್ಐಸಿ ಸೀರೆ ಅಲ್ವಾ? ಮೈಸೂರು ಸಿಲ್ಕ್, ಒಳ್ಳೆ ಪಿಂಕ್ ರಾಣಿ ತರ ಕಾಣಿಸ್ತಿದ್ದಾರೆ ನಮ್ಮ ಶಾರು. ತುಂಬಾ ಇಷ್ಟ ನನಗೆ ಅಲ್ವಾ? ನನಗೂ ಪಿಂಕ್ ಅಂದ್ರೆ ತುಂಬಾನೇ ಇಷ್ಟ. ನೀವು ತುಂಬಾ ಮುದ್ದ ಕಾಣಿಸ್ತೀರಾ. ಇವಾಗ ನಮ್ಮ ಕಡೆಯಿಂದ ನಾವ್ ಏನಾದ್ರು ಕೊಡ್ಬೇಕಲ್ಲ ನೀವು? ಅಷ್ಟು ದೂರದಿಂದ ಬಂದಿದ್ದೀರಾ, ಬಂಚಂಕ್ರಿಯಿಂದ ಪ್ರೀತಿ ಇಟ್ಟು ಫ್ಲವರ್ಸ್ ಎಲ್ಲ ತಗೊಂಡ್ಬಂದಿರಾ. ನಾರಿಗೊಂದು ಸೀರೆ, ಸಿರಿ ಕನ್ನಡ ವಾಹಿನಿಯ ಪರವಾಹಿ ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್, ಕಂಗ್ರಾಚುಲೇಷನ್. ಓಕೆ, ಇವಾಗ ಇನ್ನೊಂದು ಕಾಲ್ ತಗೊಂಡ್ಬಿಡೋಣಪ್ಪ. ಆಯ್ತಾ, ಇನ್ನೊಂದು ಕಾಲ್. ಅವ್ರು ಹಲೋ. ಹಲೋ ನಮಸ್ಕಾರ, ಯಾರು? ನಾವು ರಾಯಚೂರು ಡಿಸ್ಟಿಕ್ ಇಂದ ಚಿಕ್ಕೂರಿಂದ ಮಾತಾಡ್ತಿದ್ದೀವಿ ಮೇಡಮ್. ಚಿಕ್ಕೂರು. ನಿಮ್ಮ ಹೆಸರು? ಸವಿತಾ ಅಂತ ಮೇಡಮ್. ಕವಿತಾ, ಏನ್ ಮಾಡ್ತಾ ಇರೋದು? ಹೌಸ್ ವೈಫ್ ಮೇಡಮ್. ಓಕೆ, ನಾರಿಗೊಂದು ಸೀರೆ ನೋಡ್ತಾ ಇದ್ರ ಪ್ರತಿದಿನ? ಇವತ್ ಎಷ್ಟ್ ನೋಡಕತ್ತೀನಿ ಮೇಡಮ್, ನಾನು ಬಾಳ ನೋಡೋದಿಲ್ಲ ಚಾನೆಲ್ಸ್. ನಿಮ್ಗೇನ್ ಗೊತ್ತಾ, ಇವತ್ತು ತುಂಬಾ ಲಕ್ಕಿ ಡೇ. ನಿಮಗೆ ಇವತ್ತು ತುಂಬಾ ಲಕ್ಕಿ ಡೇ, ಯಾಕಂದ್ರೆ 500 ಎಪಿಸೋಡ್ಗೆ ನೀವು ಫಸ್ಟ್ ಟೈಮ್ ನೋಡಿ, ಫಸ್ಟ್ ಟೈಮ್ ಕಾಲ್ ಮಾಡಿದ್ರೆ, ಆದ್ರೂ ಸೀರೆ ಗೆದ್ದಿದ್ದೀರ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಇನ್ಮೇಲಿಂದ ಪ್ರಾಮಿಸ್ ಮಾಡಿ, ನನ್ ಮೇಲೆ ಆಣೆ ಇಡಿ, ಪ್ರತಿದಿನ ನೋಡ್ತೀರಾ ಅಂತ. ನೋಡ್ತೀವಿ ಮೇಡಮ್, ಅಂದ್ರೆ ಸ್ವಲ್ಪ ಬಿಜಿ ಇರ್ತವೆ ಮೇಡಮ್, ಹಂಗಾಗಿ ಮಧ್ಯಾಹ್ನ ಟೈಮ್ ಖಾಲಿ ಇರಂಗಿಲ್ಲ ಮೇಡಮ್. ಈಗ ಊಟ ಟೈಮ್ ಅಲ್ಲ ಮೇಡಮ್, ಇದು ಹಚ್ಚಿದಿವಲ್ಲ ಮೇಡಮ್. ಓಕೆ, ಆದಷ್ಟು ನೋಡಿ ನಾಳೆಯಿಂದ. ಓಕೆನಾ? ಓಕೆ ಮೇಡಮ್. ಸೀರೆ ಗೆದ್ದಿದ್ದೀರ ತಾನೆ, ಅದಕ್ಕೆ ಕಂಗ್ರಾಚುಲೇಷನ್. 500 ಸಂಭ್ರಮ ಇನ್ನಷ್ಟು ಡಬಲ್ ಆಗುತ್ತೆ, ಯಾಕಂದ್ರೆ ನಮ್ ಜೊತೆಗೆ ಒಬ್ರಲ್ಲ ಇಬ್ರಲ್ಲ ತುಂಬಾ ಜನ ಸೆಲೆಬ್ರಿಟೀಸ್ ಇದ್ದಾರೆ. ನಮಗೆ ಸೆಲೆಬ್ರಿಟೀಸ್ ನೀವೇನೆ, ನಮ್ಮ ಅಭಿಮಾನ ಇಟ್ಟು ನಮಗೆ ಪ್ರತಿದಿನ ಕಾಲ್ ಮಾಡಿ ಸತತವಾಗಿ ಸಪೋರ್ಟ್ ಮಾಡ್ತಾರೋ ನಮ್ಮೆಲ್ಲ ಪ್ರೀತಿಯ ಕಾಲರ್ಸ್, ರೆಗ್ಯುಲರ್ ಕಾಲರ್ಸ್ ನಮ್ ಜೊತೆಗೆ ಇದ್ದಾರೆ. ಅವ್ರ ಜೊತೆಗೆ ಸೆಲೆಬ್ರೇಟ್ ಮಾಡೋದು ಇನ್ನು ಬಾಕಿ ಇದೆ. ಮುಂದಿನ ಕಾಲರ್ ಯಾರು ನೋಡೋಣ? ಹಲೋ. ಹಲೋ. ಹಾಯ್, ಯಾರು? ನಾನು ಭಾಗಿರಥ್ ಅಂತ ಹೇಳಿ. ನಿಮ್ಮ ಹೆಸರು? ಪುತ್ತೂರಿಂದ. ಪುತ್ತೂರು. ನಿಮ್ಮ ಹೆಸರು? ನಿಮ್ಮ ಹೆಸರು? ಭಾಗಿರಥಿ. ಭಾಗಿರಥಿ. ರಾಜಲಕ್ಷ್ಮಿ. ಭಾಗಿರಥಿ. ಭಾಗ್ಯವತಿ. ಎಲ್ಲಿಂದ ಕಾಲ್ ಮಾಡ್ತಿರೋದು? ಮತ್ತೆ ಪುತ್ತೂರು ಮೇಡಮ್. ಭಾಗಿರಥಿ. ಭಾಗ್ಯವತಿ. ಭಾಗಿರಥಿ. ಭಾಗಿರಥಿ. ಆಯ್ತು, ನಿಮ್ನ ಭಾಗು ಅಂತ ಕರಿತೀನಪ್ಪ, ನಂಗೆ ಹೆಸರು ಹೇಳಕ್ ಆಗ್ತಿಲ್ಲ. ಹೌದಾ? ಭಾಗಿ ಅಂತ ಕರೆದ್ರೆ ಸಾಕು. ಓಕೆ ಡನ್. ನಾರಿಗೊಂದು ಸೀರೆ 500 ಸೆಲೆಬ್ರೇಟ್ ಮಾಡ್ತಾ ಇದೆ, ಹೇಗ ಅನಿಸ್ತಾ ಇದೆ ನಿಮಗೆ? ಚೆನ್ನಾಗಿ ಬರ್ತಾ ಉಂಟು. ಹಲೋ. ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮಾ, ಇದೇ ರೀತಿ ಕಾಲ್ ಮಾಡ್ತಾ ಇರಿ, ಕಾರ್ಯಕ್ರಮ ನೋಡ್ತಾ ಇರಿ. ನೀವು ನಮಗೆ ಇವತ್ತು ಕಾಲ್ ಮಾಡಿದ್ದಕ್ಕೆ ನಿಮಗೆ ನಮ್ಮ ಕಡೆಯಿಂದ ಸೀರೆ.
ಥ್ಯಾಂಕ್ ಯು. ಸೊ ಈಗ ನಮ್ಮ ಜೊತೆಗೆ ಇನ್ನೊಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ, ಶಿರ್ಸಿಯಿಂದ ಅಶ್ವಿನಿ ಅವರು. ತುಂಬ ಮುದ್ದ ಕಾಣಿಸ್ತೀರಪ್ಪ, ಒಂಥರ ಡಾಲ್ ಥರ. ನನ್ನ ಪಕ್ಕ ಯಾರೋ ಡಾಲ್ ನಿಂತ್ಕೊಂಡಂಗೆ ಅನಿಸ್ತದೆ. ಅವರ ಜುವೆಲ್ರಿ, ಅವರ ಸ್ಯಾರಿ, ಅವರ ಸ್ಟೈಲು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡು ಬಂದಿದ್ದಾರೆ. ಅವರ ಸ್ಮೈಲು ಕೂಡ ಸಖತ್ತಾಗಿದೆ. ಅವ್ರನ್ನ ವೆಲ್ಕಮ್ ಮಾಡೋಣ ಕಾರ್ಯಕ್ರಮಕ್ಕೆ. ವೆಲ್ಕಮ್ ನಾರಿಗೊಂದು ಸೀರೆ 500 ಎಪಿಸೋಡ್ಗೆ. ಥ್ಯಾಂಕ್ ಯು ಸೋ ಮಚ್, ಕಾಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಸ್ಮೈಲ್ ನೋಡಿ, ಎಷ್ಟು ಜನ ಬಿದ್ದಿದ್ದಾರೆ. ಓ ಹಾಗೇನಿಲ್ಲಪ್ಪ, ನಮ್ಮನೆಯವರೊಂದೇ. ಅದೇ ನಿಮ್ಮನೆಯವರು ಎಷ್ಟು ಸತಿ ಬಿದ್ದಿದ್ದಾರೆ? ಒಂದೇ ಸಲ. ಏ ಹೌದು ಸರ್, ಇವಾಗ ನಾರಿಗೊಂದು ಸೀರೆಗೆ ನೀವು ರೆಗ್ಯುಲರ್ ಕಾಲರು. ಸೊ ಯಾವಾಗಲೂ ನಿಮ್ಮ ಜೊತೆ ಮಾತಾಡೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ಅಷ್ಟು ಸ್ಪೆಷಲ್ ಆಗಿ ಸ್ವೀಟ್ ಆಗಿ ಜೋಶ್ ಆಗಿ ನಮ್ಮ ಜೊತೆಗೆ ಮಾತಾಡ್ತಾರೆ. ಸೊ ಹೇಳಿ, ನಿಮಗೆ ನಾರಿಗೊಂದು ಸೀರೆ ಏನಕ್ಕೆ ಇಷ್ಟ? ನಾನು ಟೀಚರು. ಓಕೆ. ಎಷ್ಟು ಸೀರೆ ಇದ್ರೂ ಕೂಡ ಕಡಿಮೆ, ನಾನು ತುಂಬ ಸೀರೆ ಗೆಲ್ಲಬೇಕು ಅನ್ನೋದು ನಮ್ಮ ಅತ್ತೆ ಆಸೆ. ಆ್ಯಕ್ಚುಲಿ ನನಗಿಂತ ಹೆಚ್ಚಿಗೆ ಈ ಚಾನಲನ್ನು ನೋಡೋದು ನಮ್ಮ ಅತ್ತೆ. ಈಗ ನನ್ನ ಮಗನಿಗೆ 1.5 ತಿಂಗಳಿಂದ ಹಾಲಿಡೇ ಸ್ಟಾರ್ಟ್ ಆಗಿದೆ. ಅಜ್ಜಿ ಮೊಮ್ಮಗ ಕುತ್ಕೊಂಡು ನೋಡ್ತಿರ್ತಾರೆ ಈ ಪ್ರೋಗ್ರಾಮನ್ನು, ಅವ್ರು ಟ್ರೈ ಮಾಡ್ತಿರ್ತಾರೆ. ಈಗ ನನಗೂ ರಜೆ ಸ್ಟಾರ್ಟ್ ಆಗಿದೆ, ನಾನು ಕಾಲ್ ಮಾಡ್ತಿರ್ತೇನೆ. ನಾನು ಸಾರಿ ವಿನ್ ಆಗಿದೆ, ತುಂಬಾನೇ ಚೆನ್ನಾಗಿದೆ, ಏನು ಮೋಸ ಇಲ್ಲ, ಕಾಲ್ ಮಾಡಿ ಸೀರೆ ಗೆಲ್ಲಿ ಅಲ್ವಾ. ನೋಡಿ ಇಲ್ಲಿಷ್ಟು ಸೀರೆಗಳಿದೆ, ಇವತ್ತು ಕಾಲ್ ಮಾಡಿದವರೆಲ್ಲರಿಗೂ ಈ ಸೀರೆ ತಗೋಬಂದೆ. ಹೌದು, ಹಾಗೆ 500ರ ಸಂಭ್ರಮ ಅಲ್ವಾ ಇದು, ನಾನೇ ಮಾಡಿರುವಂತಹ ಚಾಕ್ಲೇಟ್. ಹೀಗೆ ಸಿರಿ ಕನ್ನಡ ಯಾ ಎಲ್ಲರಿಗೂ ಕೂಡ ಸಿಹಿಯಾದಂತ ಮನರಂಜನೆಯನ್ನ ಕೊಡ್ಲಿ, ಹಾಗೆ ನಿಮಗೂ ಕೂಡ. ಹೌ ಸ್ವೀಟ್. ಆಕ್ಚುಲಿ ಏನ್ ಗೊತ್ತಾ, ಇವರು ನನಗಿಂತ ಸಖತ್ತಾಗಿ ಮಾತಾಡ್ತಾರೆ, ಅದೇ ಅಷ್ಟೇ ಸ್ವೀಟ್ ಆಗಿ ನಮಗೆ ಚಾಕ್ಲೇಟ್ ತಂದ್ಕೊಂಡಿದ್ದಾರೆ. ಇದೆಲ್ಲ ಏನಕ್ಕೆ ಮೇಡಮ್, ನಿಮ್ಮ ಪ್ರೀತಿನೇ ಸಾಕು. ನೋಡಿ ಪ್ರೀವಿಯಸ್ ನಮ್ಮ ರೆಗ್ಯುಲರ್ ಕಾಲರ್ ಅವ್ರು ಬಂದಿದ್ರು, ಶಾರದಾ ಅವರು, ಅವರು ಕೂಡ ನಮಗೆ ಬೊಕ್ಕೆ ತಂದುಕೊಟ್ರು. ಹೆಂಗ ಅನಿಸ್ತಾ ಇದೆ ಅಂದರೆ ಲವ್ ಇಸ್ ಇನ್ ದ ಏರ್ ಅಂತ ಅನಿಸ್ತಾ ಇದೆ. ಅದಕ್ಕಿಂತ ಮುಂಚೆ ನಿಮ್ಮ ಸಾರಿ ಬಗ್ಗೆ ಮಾತಾಡಬೇಕು. ಇವಾಗ ಲೇಡೀಸ್ಗೆ ಸಾರಿ ಅಂದರೆ ತುಂಬಾ ಇಷ್ಟ ಆಯ್ತಾ, ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಸಾರಿಗಳನ್ನ ನಾವೆಲ್ಲರೂ ಇಷ್ಟಪಡ್ತೀವಿ, ಒಬ್ಬೊಬ್ಬರಿಗೆ ಒಂದೊಂದು ಟೈಪ್ ಸಾರಿ ಇಷ್ಟ ಆಯ್ತಾ. ಇವತ್ತು ನೀವು ಹಾಕೊಂಡಿರೋ ಸಾರಿ ಯಾರು ಕೊಡಿಸಿದ್ದು? ನಮ್ಮ ಮನೆಯವರು ಕೊಡಿಸಿರೋದು. ಓ, ಎಷ್ಟು ಸಾರಿ ಕೊಡಿಸಿದ್ರೆ ಮನೆಯವರು? ನಾನು ಯಾವುದೇ ಸಾರಿ ತಗೊಳ್ಳಿ, ಅವರೇ ಕೊಡಿಸೋದೆ ನನಗೆ. ಏ ಸೂಪರ್, ಅವ್ರು ಕೊಡಿಸ್ತಾರೆ ಇಲ್ಲಾಂದ್ರೆ ನಾವು ಕೊಡ್ತೀವಿ. ಹಾಂ ಹೌದು ಹೌದು, ಅದು ನಾರಿಗೊಂದು ಸೀರೆ. ನೀವು ಎಷ್ಟು ಸೀರೆ ಗೆದ್ದೀರಾ ಇಲ್ಲಿ? ನಾನು ಸೀರೆ ಗೆದ್ದಿರೋದು ಒಂದೇನೆ. ಓಕೆ. ತುಂಬ ಸಲ ಕಾಲ್ ಮಾಡಿದ್ದೇನೆ. ಓಕೆ. ಟ್ರೈ ಮಾಡ್ತಾ ಇರ್ತೇವೆ, ಕೆಲವೊಂದ್ಸಲ ಲೈನ್ ಕನೆಕ್ಟ್ ಆಗಲ್ಲ. ನೋಡಿದ್ರ ಕಾಲರ್ಸ್, ನಿಮ್ಗೆ ಗೊತ್ತಾಗ್ತಿದೆ ತಾನೆ, ಇವರು ರೆಗ್ಯುಲರ್ ಕಾಲರ್, 1.5 ವರ್ಷದಿಂದ ನಮ್ಮ ಜೊತೆಗೆ ಮಾತಾಡ್ತಿದ್ದಾರೆ. ಬಟ್ ಗೆದ್ದಿರೋದು ಒಂದೇ ಸೀರೆ, ಆದ್ರೂ ಅಷ್ಟು ಖುಷಿ ಪಟ್ಟು ನಮ್ಮ ಜೊತೆಗೆ ಬಂದಿದ್ದಾರೆ. ತುಂಬಾ ಮುದ್ದ ಕಾಣಿಸ್ತಿದ್ರೆ ದೃಷ್ಟಿ. ಥ್ಯಾಂಕ್ ಯು ಸೋ ಮಚ್, ನಿಮ್ ಮುಂದೆ ನಾವೇನು. ಆಮೇಲೆ ಒಂದ್ ಹನಿ ಗವನ. ಶೋರ್ ಶೋರ್ ಪ್ಲೀಸ್. ಮನೆಗೆ ನಾರಿಯೇ ಶೋಭೆ, ಮನೆಗೆ ನಾರಿಯೇ ಶೋಭೆ, ನಾರಿಗೆ ಶೋಭೆ ಸೀರೆ, ನಾರಿಗೆ ಶೋಭೆ ಸೀರೆ. ಸೀರೆ ಗೆಲ್ಲಲು ನಾರಿಗೊಂದು ಸೀರೆ, ಸೀರೆ ಗೆಲ್ಲಲು ನಾರಿಗೊಂದು ಸೀರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಚೈತ್ರಾರವರೇ ಶೋಭೆ. ಓಹೋ, ನನ್ನ ಹೆಸರು ಸೇರಿಸ್ಕೊಂಡ್ಬಿಟ್ಟಿದ್ದೀರಾ ಶಾಯರಿಲಿ, ತುಂಬಾನೇ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಮೇಡಮ್. ಆಕ್ಚುಲಿ ನೀವು ಸ್ಟ್ರಿಕ್ಟ್ ಟೀಚರಾ ಸಾಫ್ಟ್ ಟೀಚರಾ? ನಾನು ಕೆಲವೊಂದು ವಿಷಯಕ್ಕೆ ಸ್ಟ್ರಿಕ್ಟು, ಕೆಲವೊಂದು ವಿಷಯಕ್ಕೆ ತುಂಬಾ ಸಾಫ್ಟ್ ಅಲ್ವಾ. ಎಷ್ಟು ಬೈಬೇಕು ಅಷ್ಟು ಬೈತೀನಿ, ಎಷ್ಟು ಪ್ರೀತಿ ತೋರಿಸ್ಬೇಕು ಅಷ್ಟು ಪ್ರೀತಿ. ಸೊ ನಿಮ್ಮ ಮಕ್ಕಳೆಲ್ಲ ನಿಮ್ಮನ್ನು ನೋಡ್ತಾ ಇರ್ತಾರೆ ಇವತ್ತು ಟಿವಿನಲ್ಲಿ, ಎಲ್ಲ ಮಕ್ಕಳಿಗೂ ನಮ್ಮ ಕಡೆಯಿಂದ ಫ್ಲೈಯಿಂಗ್ ಕಿಸ್ ನೀವು ಕೊಟ್ಬಿಡಿ ಅನ್ಸುತ್ತೆ. ಯಾಕೆಂದ್ರೆ ನಾವು ಅವ್ರ ಜೊತೆಗಿದ್ರೆ ನಮ್ಮ ಕಷ್ಟ ದುಃಖ ಎಲ್ಲ ಮರಿತೀವಿ, ನಮ್ಮ ಪ್ರಪಂಚ ಅಂದ್ರೆ ಅವ್ರ ಜೊತೆಗಿರೋದೆ ಅಲ್ವಾ. ಹೌದು, ನಿಜವಾಗಿ ಟೀಚರ್ ಆದವರು ತುಂಬಾ ತುಂಬಾ ಲಕ್ಕಿ ಅಲ್ವಾ. ಆಕ್ಚುಲಿ ನಾನು ನನ್ನ ಕಡೆಯಿಂದ ನಿಮಗೆ ದೊಡ್ಡ ಸಲ್ಯೂಟ್, ಯಾಕಂದ್ರೆ ನಿಮ್ಮಿಂದ ನಾವು ಎಷ್ಟೊಂದು ಕಲಿಯೋದಿದೆ ಅಲ್ವಾ. ಸೊ ಎಲ್ಲಾ ಟೀಚರ್ಸ್ಗೂ ನಮ್ಮ ಕಡೆಯಿಂದ ಸಲ್ಯೂಟ್ ಅಂತ ಹೇಳ್ತಾ, ನಾರಿಗೊಂದು ಸೀರೆ ಸಿರಿ ಕನ್ನಡದ ಪರವಾಗಿ ನಿಮಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಹೀಗೆ 5,000 ಕಂತನ್ನ ಪೂರೈಸ್ಲಿ, ಅದಕ್ಕೂ ಕೂಡ ಹೀಗೆ ನಮ್ಮನ್ನ ಕರ್ಸ್ಕೊಳ್ಳಿ. ಡೆಫಿನೆಟ್ಲಿ. ಏನ್ ಗೊತ್ತಾ, ಇವ್ರ ಯಜಮಾನ್ರು ಕೊಡಿಸಿದ ಸೀರೆ ಬಿಟ್ರೆ ನಾವೇ ಕೊಟ್ಟಿರೋದಪ್ಪ ಸೀರೆ, ಅದೇ ನಮಗೆ ಹೆಮ್ಮೆ ಗರ್ವ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಇನ್ನು ಇಬ್ರು ಸೆಲೆಬ್ರಿಟಿ ಗೆಸ್ಟ್ ಇದ್ದಾರೆ, ಅದ್ರ ಜೊತೆಗೆ ಪುಟ್ಟಾಣಿ ಗೆಸ್ಟ್ ಕೂಡ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ನಾನು ಮಾತಾಡ್ತಾ ಇರೋದು ಸ್ಯಾಟಲೈಟ್ ಇಂದ ಬಂದ ಗೀತಾ ಅವ್ರ ಬಗ್ಗೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋದಕ್ಕಿಂತ ಮುಂಚೆ ಅವ್ರ ಜೊತೆಗೆ ಇನ್ನೊಬ್ರು ಇದ್ದಾರೆ. ಯೂಶಲಿ ಲೇಡೀಸ್ ನಮ್ಮ ಕಾರ್ಯಕ್ರಮ ಇಷ್ಟಪಡ್ತಾರೆ, ಬಟ್ ಇಲ್ಲಿ ಒಬ್ರು ಹ್ಯಾಂಡ್ಸಮ್ ಇದ್ದಾರೆ, ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಪ್ರತಿ ಸತಿ ಕಾಲ್ ಮಾಡ್ತಿರ್ತಾರೆ. ಅವ್ರು ಯಾರು ಅಂತ ನಾನು ಹೇಳಲ್ಲ, ಅವ್ರನ್ನೇ ಕೇಳೋಣ. ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತ. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ಓಕೆ, ತುಂಬಾ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಮಗಂತೂ ತುಂಬಾ ಖುಷಿ ಆಗ್ತಿದೆ, ಎಸ್ಪೆಷಲಿ ಬೇಬಿ ಬಂದಿದ್ದಕ್ಕೆ. ಹಾಯ್ ಆದ್ಯಾ, ಚೆನ್ನಾಗಿದ್ಯಾ? ನೋಡಿ ಫೇರಿ ತರ ನನ್ನ ಬ್ಲೆಸ್ ಮಾಡೋದಕ್ಕೆ ಬಂದಿದ್ದಾಳೆ, ಆಯ್ತಾ? ನನ್ ಬ್ಲೆಸ್ ಮಾಡ್ಬಿಡು, ಹಂಗೆ 500-5,000 ಆಗ್ಲಿ ಅಂತ ಬ್ಲೆಸ್ ಮಾಡಿ ಹಿಂಗೆ. ಅದು ಹೆಂಗೆ? ಸೊ 5,000 ಎಪಿಸೋಡ್ಸ್ ಆಗ್ಲಿ ಅಂತ ಪ್ರೀವಿಯಸ್ ಕಾಲರ್ಸ್ ಎಲ್ಲ ಬಂದವ್ರು, ರೆಗ್ಯುಲರ್ ಕಾಲರ್ಸ್ ಎಲ್ಲ ನಮ್ಗೆ ವಿಶ್ ಮಾಡಿದ್ರು, ಅದೇ ನನ್ ಖುಷಿ. ಸೊ ಈಗ
ನಿಮ್ಮಿಬ್ರಿಗೆ ನಾರಿಗೊಂದು ಸೀರೆ ಏನಕ್ಕೆ ಇಷ್ಟ ಅಂತ ತಿಳ್ಕೊಬೇಕು. ಓಕೆ, ಫಸ್ಟ್ ಆಫ್ ಆಲ್ ನೀವು ಹೇಳಿ ಗೀತಾ ಅವರೇ. ನನಗೆ ಇದು ಲೇಡೀಸ್ ಪ್ರೋಗ್ರಾಮ್ ಅಲ್ಲ ಮ್ಯಾಮ್, ಸ್ಯಾರಿ ಅಂದ್ರೆ ಹೆಣ್ಮಕ್ಳಿಗೆ ಎಷ್ಟಿದ್ರು ಸಾಕಾಗಲ್ಲ, ಮನೇಲಿ ಬೀರು ತುಂಬಾ ಇದ್ರು ಮತ್ತೆ ಸ್ಯಾರಿ ಅದು ನಾವು ಗೆಲ್ತೀವೋ ಬಿಡ್ತೀವೋ ಮ್ಯಾಮ್ ನೋಡಕ್ಕೆ ಒಂದು ತುಂಬಾ ಖುಷಿ ಆಗತ್ತೆ ನಮಗೆ. ಸ್ಯಾರಿಗಳು ಯಾವ ಥರ ಇರುತ್ತೆ, ಒಂದಿನ ಕರೆಂಟ್ ಇಲ್ಲ ಅಂದ್ರೆ ನಮಗೆ ತುಂಬಾ ಬೇಜಾರಾಗುತ್ತೆ, ಅಯ್ಯೋ ಸ್ಯಾರಿ ಪ್ರೋಗ್ರಾಮ್ ನೋಡ್ಲಿಲ್ಲಲ್ಲ ಅಂತ ನಮ್ಮ ಅಮ್ಮಂಗೆ ನಮ್ಮ ತಂಗಿಗೆ ಫೋನ್ ಮಾಡಿ ಕೇಳ್ತಾ ಇರ್ತೀವಿ, ಸ್ಯಾರಿ ತೋರಿಸಿದ್ರ ಯಾವ ಪ್ರೈಸಿಂದು ಚೆನ್ನಾಗಿತ್ತ ಅಂತ ಹೇಳಿ. ಅದು ನೋಡೋದೇ ಒಂದು ಖುಷಿ ಮ್ಯಾಮ್ ಪ್ರೋಗ್ರಾಮ್ ನಮಗೆ. ಲೇಡೀಸಿಗೆಲ್ಲ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ ಮ್ಯಾಮ್. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ ಹ್ಯಾಂಡ್ಸಮ್ ಸರ್, ನಿಮ್ಮ ಹೆಸರು ಮಂಜುನಾಥ್ ಮೇಡಮ್? ಮಂಜು ಅವರು ಯಾಕೆ ಇವಾಗ ನಾಪಕ ಬಂತು ಮಂಜುನಾಥ್ ಅಂತ, ಯಾವಾಗ ಫೋನ್ ಮಾಡಿದ್ರೆ ಅದು ಇವರೇನೆ. ಸರ್ ನಮ್ಗೆ ಎಷ್ಟು ಖುಷಿ ಗೊತ್ತಾ ಸರ್, ಬರೀ ಲೇಡೀಸ್ ಮಾತ್ರ ಅಲ್ಲ, ಈ ತರ ಮನೇಲಿರೋರು ಎಲ್ಲರೂ ನೋಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ. ಸೊ ನಿಮ್ಮ ಮಮ್ಮಿ ಬಗ್ಗೆ ನಾವು ಕೇಳಿದೀವಿ, ನಿಮ್ಮ ಅಮ್ಮನ ನೀವು ನೋಡಿಕೊಂಡು ಮಮ್ಮಿಗೋಸ್ಕರ ನೀವು ಕೂಡ ಕಾಲ್ ಮಾಡಿದ್ದೀರಾ, ನಿಮ್ಮ ಮಮ್ಮಿ ಕೂಡ ಕಾಲ್ ಮಾಡಿದ್ದಾರೆ. ನಿಮ್ಮ ಅಮ್ಮ ಇಲ್ಲಿ ಬರಕ್ ಆಗಿಲ್ಲ ಯಾಕಂದ್ರೆ ಅವರು ಸ್ವಲ್ಪ ಅವ್ರಿಗೆ ಏನಾಗಿದೆ ಹೇಳ್ಬಿಡಿ ನೀವೇ. ಹ್ಯಾಂಡಿಕ್ಯಾಪ್ ಇದ್ದಾರೆ. ಓಕೆ, ಸೊ ಅವ್ರಿಗೆ ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಸೊ ಅದಕ್ಕೆ ಅವರು ಇಲ್ಲಿ ಬರಕ್ ಆಗಿಲ್ಲ. ಅಮ್ಮ ನಿಮ್ಮ ಮಗ ನಿಮ್ ಬಿಹಾಫ್ ಇಲ್ಲಿದ್ದಾರೆ ಮಂಜು ಅವರು. ಸೊ ಮಂಜು ಅವರು ನಿಮ್ ಮದ್ವೆ ಆಗಿದೆಯಾ? ಇಲ್ಲ ಮೇಡಮ್, ಇನ್ನು ಮದ್ವೆ ಆಗಿಲ್ಲ. ಇವಾಗ ಸಿಕ್ಕಿರೋ ಸೀರೆಗಳನ್ನೆಲ್ಲ ಮಂಗಳಾ ಮೇಡಮ್ ಕೊಡ್ತೀರಾ ಅಥವಾ ನಿಮ್ಮ ವೈಫ್ ಕೊಡ್ತೀರಾ ನೆಕ್ಸ್ಟ್? ಇಲ್ಲ ಮೇಡಮ್, ಮದರ್ಗೆ ಕೊಡ್ತೀವಿ, ಮದರ್ ಉಟ್ಕೊಂತಾರೆ ಮೇಡಮ್. ಅಮ್ಮ ಅಂದ್ರೆ ಎಷ್ಟು ಇಷ್ಟ ನಿಮಗೆ? ತುಂಬಾ ಇಷ್ಟ ಮೇಡಮ್. ಓಕೆ, ಮಂಗಳಾ ಅವರು ಏನ್ ಹೇಳ್ತಿರ್ತಾರೆ ನಾಳಿಗೊಂದು ಸೀರೆ ಬಗ್ಗೆ? ಇಲ್ಲ ಮೇಡಮ್, ಅವರು ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಬರುತ್ತೆ, ಮತ್ತೆ ಅವತ್ತಿಂದ ನೋಡ್ತಾ ಇದೀವಿ ಪ್ರೋಗ್ರಾಮ್ ಎಲ್ಲ ಸೂಪರ್ ಆಗಿ ಬರುತ್ತೆ ಮೇಡಮ್. ಈಗ 500 ಇದೆ, ಹಂಗೆ 5000 ಹಂಗೆ ಚೆನ್ನಾಗಿ ಬೆಳೀಲಿ ಅಂತ ನಮಗೂ ಕೂಡ ಖುಷಿ ಮೇಡಮ್. ಮಂಜು ಥ್ಯಾಂಕ್ ಯು, ನಮಗೂ ಕೂಡ ಖುಷಿ. ಮಂಗಳಾ ಮೇಡಮ್ ವಿ ಮಿಸ್ ಯು ಅಂತ ಹೇಳ್ತಾ ನಮ್ಮ ನೆಕ್ಸ್ಟ್ ಕಾಲರ್ ತಗೊಳ್ಳೋಣ, ಅವ್ರಿಗೂ ಸೀರೆ ಕೊಟ್ಬಿಡೋಣ ಯಾಕಂದ್ರೆ ಕಾಲ್ ಮಾಡಿದ್ರು. ಓಕೆ ಮ್ಯಾಮ್. ಕಾಲರ್ ಹಲೋ. ಹಲೋ, ಯಾರು? ಹಲೋ ಹಲೋ, ನಮಸ್ಕಾರ. ಹಲೋ ಮೇಡಮ್, ತುಂಬಾ ಖುಷಿ ಆಗ್ತಿದೆ. ಕಂಗ್ರಾಚುಲೇಷನ್ ಮೇಡಮ್. ನನಗೂ ತುಂಬಾ ಖುಷಿ ಆಗ್ತಿದೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಪ್ಪ. ನನ್ನ ಹೆಸರು ಯಶೋದಾ ಅಂತ ಮೇಡಮ್. ಯಶೋದಾ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಹಲೋ, ಎಲ್ಲಿಂದ ಕಾಲ್ ಮಾಡ್ತಿರೋದು ಮೇಡಮ್? ವಿಜಯನಗರ ಇಂದ ಮೇಡಮ್. ವಿಜಯನಗರ ಇಂದ. ಓಕೆ, ಇವತ್ತು 500 ಸೆಲೆಬ್ರೇಷನ್ ಮಾಡ್ತಾ ಇದೀವಿ ನಾವು. ನಾನಿಗೊಂದು ಸೀರೆ. ಥ್ಯಾಂಕ್ ಯು, ಅದಕ್ಕೆ ನೀವು ಕಾಲ್ ಮಾಡಿದೀರಾ. ಏನ್ ಇಷ್ಟ ನಾರಿಗೊಂದು ಸೀರೆನಲ್ಲಿ ಅಂತ ಹೇಳಿ ಫಸ್ಟ್. ನಾರಿಗೊಂದು ಸೀರೆಗೆ ಜೈ ಮೇಡಮ್. ಅಲ್ಲ, ಏನ್ ಇಷ್ಟ ನಿಮಗೆ ಕಾರ್ಯಕ್ರಮದಲ್ಲಿ? ಏನ್ ಇಷ್ಟ ಆಗುತ್ತೆ ಕಾರ್ಯಕ್ರಮದಲ್ಲಿ? ನಾರಿಗೊಂದು ಸೀರೆ ಇಷ್ಟ ಮೇಡಮ್. ಜನವರಿ ಕಾಲ್ ಸಿಕ್ಕಿದ್ದು ಕವಾಪಟ್ಟಿತ್ತು ಮೇಡಮ್, ಅದ್ ಬಿಟ್ರೆ ಇವಾಗ್ಲೂ ಸಿಕ್ಕಿದ್ದು. ಸೂಪರ್, ಓಕೆ, ಇದೇ ತರ ಕಾಲ್ ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಸಿಗುತ್ತೆ ಕಾಲ್. ಓಕೆ, ಸೀರೆ ಕಂಗ್ರಾಚುಲೇಷನ್. ಕಂಗ್ರಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು. ಸೊ ಯಶು ಅವರು ಹೇಳಿದ್ರು ಆಯ್ತಾ, ಅವರು ನೀವ್ ಇಷ್ಟ ಅಂತ ಹೇಳಿದ್ದಾರೆ. ಇವಾಗ ನಿಮ್ ಕಾರ್ಯಕ್ರಮದಲ್ಲಿ ಏನ್ ಇಷ್ಟ ಅಂತ ನಂಗೆ ಗೊತ್ತಾಗಬೇಕು. ನಿಮ್ ಮಂಗಳ ಅವರು ಫಸ್ಟ್ ಸರ್ ನ ಮಾತಾಡ್ಸ್ಬಿಡ್ತೀನಿ. ಮಂಜು ಅವರೇ, ಮಂಗಳ ಅವರು ಏನೋ ಇಷ್ಟಪಟ್ಟು ನೋಡ್ತಾರಪ್ಪ ಸೀರೆ ಗೆಲ್ತೀವಿ ಅಂತ, ನೀವೇನಿಗ್ ನೋಡ್ತೀರಾ? ಮೇಡಮ್ ಏನಂದ್ರೆ ಇದರಲ್ಲಿ ಲೇಡೀಸ್ ಅಷ್ಟೇ ಅಂತಲ್ಲ, ಜೆಂಟ್ಸ್ ಕೂಡ ಕಾಲ್ ಮಾಡಿದ್ರು ಕೂಡ ಅವ್ರಿಗೂ ಕೂಡ ಸೀರೆ ಗೆಲ್ಲೋ ಅವಕಾಶ ಇದೆಯಲ್ಲ ಮೇಡಮ್, ಅದೇ ಮೇಜರ್ ಪ್ಲಸ್ ಪಾಯಿಂಟ್ ಅಲ್ಲ. ಇವಾಗ ಅವ್ರ ಲವರ್ ಕೊಡ್ಬೋದು, ಅವ್ರ ಅಮ್ಮನ್ ಕೊಡ್ಬೋದು, ಯಾರ್ ಯಾರ್ ಲೇಡೀಸ್ ಇರ್ತಾರೆ ಅವ್ರ ಲೈಫ್ ಅಲ್ಲಿ ಅವ್ರು ಕೊಡ್ಬೋದು. ಮನೆಯ ಸಿಸ್ಟರ್ ಇರ್ತಾರೆ, ಯಾರಿಗಾರು ಬೇಕಾದ್ರೆ ಸೀರೆ ಕೊಡ್ಬೋದಲ್ಲ ಅಲ್ವಾ? ಓಕೆ, ಸೊ ಮಂಜು ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನೋಡಕ್ಕೆ. ಯಾರು ಟಿವಿ ನೋಡ್ತಾರೆ, ಯಾವ ತರ ಹುಡುಗಿ ಬೇಕು ನಿಮಗೆ? ನೋಡೋಣ ಮೇಡಮ್, ಇನ್ನೂ ಸದ್ಯ ಪ್ಲಾನಿಂಗ್ ಇಲ್ಲ ಅಲ್ವಾ. ಇವಾಗ ನೋಡಿ ಎಷ್ಟು ಸೀರೆ ಗೆದ್ದಿದ್ದಾರೆ ಮಂಗಳ ಅವರು. ಸೊ ಆ ಸೀರೆ ನೀವು ಉಟ್ಕೋಬೇಕು ಅಂದ್ರೆ ಗೊತ್ತಾಯ್ತಲ್ಲ ಮಂಜುನ ಕಾಂಟ್ಯಾಕ್ಟ್ ಮಾಡಿ. ಓಕೆ ಮೇಡಮ್, ನೀವು ಹೇಳಿ ನಿಮಗೆ ಏನಕ್ಕೆ ಇಷ್ಟ ನಾರಿಗೊಂದು ಸೀರೆ? ಇವು ಹೆಣ್ಮಕ್ಳಿಗೆ ಸ್ಯಾರಿ ಅಂದರೆ ಫಸ್ಟ್ ಆಫ್ ಆಲ್ ತುಂಬ ಇಷ್ಟ ಅಲ್ಲ ಮ್ಯಾಮ್, ಅದರಲ್ಲೂ ಸ್ಯಾರಿನೂ ಚೆನ್ನಾಗಿರುತ್ತೆ ನೀವು ಕೊಡೋದು. ಆಮೇಲೆ ನೀವು ಯಾವ ಸೀರೆ ತೋರಿಸ್ತೀರ ಅದನ್ನೇ ಕೊಡ್ತೀರಾ, ಅದು ನಮಗೆ ತುಂಬ ಇಷ್ಟ ಆಗುತ್ತೆ. ಕೆಲವುದೆಲ್ಲ ತೋರಿಸೋದೇ ಒಂದು ಕೊಡೋದೇ ಒಂದು ಮಾಡ್ತಾರೆ. ನೀವು ಹಾಗಲ್ಲ ಮೇಡಮ್, ಯಾವ ಸೀರೆ ತೋರಿಸ್ತೀರ ಅದನ್ನೇ ಕೊಡ್ತೀರಾ, ಅದಕ್ಕೆ ನಮಗೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ. ಸೊ ಈ ಇಷ್ಟ ಡಬಲ್ ಮಾಡೋದಕ್ಕೆ ನಾವು ಅವ್ರಿಗೆ ಗಿಫ್ಟ್ ತಗೊಂಡ್ಬಂದಿದ್ದೀವಿ. ಏನು ಅಂದ್ರೆ ನಾವು ಎಂದಿನಂತೆ ಕೊಡುವಂತಹ ಸೀರೆ, ಸ್ಪೆಷಲ್ ಸೀರೆ, ಸಿರಿ ಕನ್ನಡದ ವಾಹಿನಿಯ ಪರವಾಗಿ ನಮ್ಮ ನಾರಿಗೊಂದು ಸೀರೆ ಪರವಾಗಿ ನಿಮಗೆ ಒಂದು ಸಖತ್ ಸೀರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನಿಮ್ ಮದ್ವೆ ಆಗ್ತಿರಲ್ಲ ಹುಡುಗಿ, ಮಂಗಳ ಅವರು ಆಲ್ರೆಡಿ ಸೀರೆ ಗೆದ್ದಿದ್ದಾರೆ, ನಿಮ್ ಮದ್ವೆ ಆಗೋ ಹುಡುಗಿಗೆ ಈ ಸೀರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ ಇನ್ನು ಜಾಸ್ತಿ ಜಾಸ್ತಿ ಜನ ನೋಡ್ಲಿ ಕಾರ್ಯಕ್ರಮ. ಚಕ್ಲಿ ಚಕ್ಲಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಓ ಫುಲ್ ಜಾಸ್ತಿ ಇದೆ ನೋಡಿ, ನಮ್ಮ ಇಡೀ ಸ್ಟಾಫ್ ಎಲ್ಲ ಕೂತ್ಕೊಂಡು ತಿಂತೀವಿ. ಈ ತರ ಗಿಫ್ಟ್ಸ್ ಗಳ ಸುರಿ ಮಳೆ, ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಪ್ರೀತಿ. ಈಗ ನೋಡ್ತಾ ಇರೋದು ನಮ್ ಜೊತೆಗಿರೋ ಸೆಲೆಬ್ರಿಟೀಸ್ ಅನ್ನ ಎಲ್ಲರಿಗೂ ಹಾಯ್ ಹೇಳ್ಬಿಡಿ ಒಟ್ಟಿಗೆ ಅಲ್ವಾ. ಸೊ ಇವತ್ತು 500 ಸೆಲೆಬ್ರೇಷನ್ ನಡೀತಾ ಇದೆ, ನಾವು ನಿಮ್ಮಿಂದ ಬೆಳೆದಿರೋದು ಕರೆಕ್ಟಾ. ಮೊದಲನೇ ಎಪಿಸೋಡ್ ಇಂದ ಇವತ್ತಿನವರೆಗೂ ಸತತವಾಗಿ ಸಪೋರ್ಟ್ ನೀಡ್ತಾ ಇರೋದು ನೀವೆಲ್ಲರೂ. ಅದಕ್ಕೆ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ನೀವು ನಿಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿ ಈ 500 ಆಗ್ಲಿ ಅಂತ ಇವರೆಲ್ಲ ವಿಶ್ ಮಾಡಕ್ ಬಂದಿದ್ದಾರೆ. ಉಡುಪಿಯಿಂದ ಬಂದಿದ್ದಾರೆ, ಬನ್ನೇರ್ಘಟ್ಟದಿಂದ ಬಂದಿದ್ದಾರೆ, ಶಿರ್ಸಿಯಿಂದ ಬಂದಿದ್ದಾರೆ. ಓ ಮೈ ಗಾಡ್, ಚಕ್ಲಿ ಮಾಡ್ಕೊಂಡು ತಗೊಂಬಂದಿದ್ದಾರೆ, ಚಾಕ್ಲೇಟ್ ಮಾಡ್ಕೊಂಡು ತಗೊಂಬಂದಿದ್ದಾರೆ. ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ನೋಡಿ, ನಂಗೆ ತುಂಬಾ ಖುಷಿ ಆಗ್ತಿದೆ. ಈಗ ನಾವು ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸ್ಲೋಗನ್ ಹೇಳ್ಬೇಕು ಎಲ್ರು. ಓಕೆನಾ? ಓಕೆ, ಏನದು ಸ್ಲೋಗನ್? 1, 2, 3.
ಅದ್ರ ಜೊತೆಗೆ ಪ್ರತಿ ಸತಿ ಹೇಳಿಸ್ತೀನಲ್ಲ ಜೈ ಅಂತ ಆ ಸ್ಲೋಗನ್ ಹೇಳ್ಬೇಕು. ರೆಡಿ, ಒಂದು ಎರಡು ಮೂರು ಹೇಳಿ. ನಾರಿಗೊಂದು ಸೀರೆಗೆ ಜೈ. ಒಟ್ಟಿಗೆ ಜೋಶ್ ಆಗಿ ಬರ್ಬೇಕಪ್ಪ. ರೆಡಿ, ಒಂದು ಎರಡು ಮೂರು. ಅದು ನೋಡಿ, ಆಕ್ಚುಲಿ ಏನ್ ಗೊತ್ತಾ, ಒಂದು ಪ್ರೀತಿ ಪ್ರೋತ್ಸಾಹ ನಮಗೆ ಏನ್ ಮಾಡೋದಕ್ಕೂ ಒಂದು ಹುರುಪನ್ನ ಕೊಡುತ್ತೆ. ಅದನ್ನೇ ಮಾಡ್ತಾ ಇದಾರೆ ಎಲ್ರು. ಇವರೆಲ್ಲರೂ ಸತತವಾಗಿ ಎವ್ರಿಡೇ ಕಾಲ್ ಮಾಡ್ತಾರೆ. ಎಷ್ಟು ಸತಿ ಕಾಲ್ ಮಾಡ್ತಾರೆ ಕೇಳ್ಬಿಡೋಣ. ನಾನು ಆಲ್ರೆಡಿ ಮೇಡಮ್ನ ಕೇಳಿದ್ದೀನಿ, 100 ಸತಿ ಮಾಡ್ತೀನಿ, ಅದರಲ್ಲಿ 1 ಸತಿ ಸಿಕ್ಕತ್ತೆ, ಒಂದೇ ಸೀರೆ ಗೆದ್ದಿರೋದು ಅಂತ ಹೇಳಿದ್ದಾರೆ. ಎಷ್ಟು ಸತಿ ಕಾಲ್ ಮಾಡ್ತೀರಾ ನೀವು ಅಂದಾಜ್? ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಮಾಡ್ತಾನೆ ಇರ್ತಾರೆ. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಮಾಡ್ತಾನೆ ಇರ್ತಾರೆ. ಕಾಲ್ ಸಿಗ್ಲಿ ಸಿಗ್ದಿಲ್ಲ ಇವ್ರಿಗೂ. ಒಂದೇ ಸೀರೆ ಸಿಕ್ಕಿರೋದು ಸತತವಾಗಿ 2020 ಜುಲೈ 27ನೇ ತಾರೀಕು ಒಂದು ಹಬ್ಬದ ದಿನ ಶುರು ಆಗಿದ್ದು ಈ ಕಾರ್ಯಕ್ರಮ. ಇವತ್ತವರೆಗೂ ಸತತವಾಗಿ ಇವರೆಲ್ಲರೂ ನೋಡ್ತಾ ಇದ್ದಾರೆ. ಅನ್ನಪೂರ್ಣ ಅವರೇ ಹೇಳಿ, ಈಗ ನಿಮ್ಮ ಪ್ರಕಾರ ಇವರು ಎಷ್ಟು ಸತಿ ಕಾಲ್ ಮಾಡ್ತಿರ್ತಾರೆ? ಅವರು ಸಾಧಾರಣ ತಿಂಗಳಲ್ಲಿ ಒಂದು ಸಲ ಆದರೂ ಕಾಲ್ ಕನೆಕ್ಟ್ ಆಗುತ್ತೆ ಅವರಿಗೆ. ಓಕೆ, ವಿನ್ ಆಗಿದ್ದು ಮಾತ್ರ 3-4 ಸಲ ಇರ್ಬೋದು. ನೀವು 3 ಟೈಮ್ಸ್ ವಿನ್? 3 ಟೈಮ್. 3 ಸೀರೆ ಇಷ್ಟ ಆಗಿದೆಯಾ? ತುಂಬಾ ಇಷ್ಟ ಆಗಿದೆ. ಓಕೆ, ನೀವು ಎಷ್ಟು ಸತಿ ಆಕ್ಚುಲಿ ಕಾಲ್ ಮಾಡ್ತೀರಾ? 500. ಎರಡು ಮೂರು ಫೋನ್ ಪಕ್ಕದ ಮನೆ ಆಂಟಿದು ಇಸ್ಕೊಂಡು ಬರ್ತೀನಿ, ಆಂಟಿ ಕೊಡಿ ಸವ ಫೋನ್ ಟ್ರೈ ಮಾಡೋಣ ಅಂತ. ಅಲ್ವಾ, ಅವರೇ ಕರ್ದು ಕೊಡ್ತಾರೆ, ಮಾಡಮ್ಮ ತಗೋ, ನನಗೆ ನೀನು ವಿನ್ನಾದ್ರೆ ಖುಷಿ ಅಂತ ಅವ್ರು ಕೊಡ್ತಾರೆ. ಮೇಡಮ್ ನೀವ್ ಹೇಳಿಪ್ಪ. ನಾನು 500 ಮಾಡ್ತೇನೆ ಡೈಲಿ. ನಾನು ನನ್ನ ಮಗ ಸುಳ್ಳು ಹೇಳ್ಬಾರ್ದು, ನಿಜವಾಗಿ 3 ಫೋನ್ ಇಂದ ಮಾಡ್ತಿರ್ತೇವೆ. ಹೌದಾ? ಹೌದು. ಆದ್ರೂ ಮಗ ನಾನು 3 ಜನ ನೋಡಿದ್ರ ಮನೆಯವರೆಲ್ಲ ಸೇರಿ ಕಾಲ್ ಮಾಡ್ತಿರ್ತಾರೆ. ಇವಾಗ ಇವರೆಲ್ಲ ಅಕಸ್ಮಾತ್ ಸುಮ್ನೆ ಹೇಳ್ತಿದಾರಪ್ಪ ಅಂತ ಹೇಳ್ಬೋದು. ನಮ್ಮ ಪುಟಾಣಿ ಕರೆಕ್ಟ್ ಆಗಿ ಹೇಳ್ತಾರೆ. ಅದನ್ನ ನೀನ್ ಹೇಳಪ್ಪ, ಅಮ್ಮ ಎಷ್ಟು ಕಾಲ್ ಮಾಡ್ತಿರುತ್ತೆ? ತುಂಬಾ ಸತಿ ಮಾಡ್ತಿರ್ತಾರಾ? ಹಾ, ಗೊತ್ತಾಯ್ತಲ್ಲ. ಸೊ ವೀಕ್ಷಕರೆಲ್ಲರೂ ಅನ್ಕೊಂಡಿರ್ತಾರೆ, ಓಕೆ ನಾವು ಕಾಲ್ ಮಾಡ್ತೀವಿ, ಕಾಲೇ ಕನೆಕ್ಟ್ ಆಗಲ್ಲ ಅಂತ. ಈ ತರ ಕರ್ನಾಟಕದಾದ್ಯಂತ, ಕರ್ನಾಟಕದಾಚೆ, ಇಂಡಿಯಾ ಆಚೆ ಎಲ್ಲರೂ ಕಾಲ್ ಮಾಡ್ತಿರ್ತಾರೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ, ಸೀರೆಯನ್ನ ಗೆಲ್ಲೋದಕ್ಕೆ. ಸೊ ಸಿಕ್ಕಿರೋ ಸೀರೆ ಎಲ್ಲರಿಗೂ ಇಷ್ಟ ಆಗಿದೆಯಾ? ತುಂಬಾ ಇಷ್ಟ ಆಗಿದೆ ಅಲ್ವಾ? ಸೊ ನೀವು ಕೂಡ ಕಾಲ್ ಮಾಡಿ ಪ್ರತಿದಿನ ಈ 500 ಇನ್ನಷ್ಟು ಎಪಿಸೋಡ್ ಹೋಗ್ಲಿ ಅಂತ ಇವ್ರು ವಿಶ್ ಮಾಡ್ತಾರೆ, ನೀವು ಕೂಡ ವಿಶ್ ಮಾಡಿ ಅಂತ ಹೇಳ್ತಾ ಸೆಲೆಬ್ರೇಟ್ ಮಾಡೋಣ. ಓಕೆ, ನಾರಿಗೊಂದು ಸೀರೆಗೆ ಜೈ. ನಾರಿಗೊಂದು ಸೀರೆಗೆ ಜೈ. ಲಾಸ್ಟ್ ಟೈಮ್ ನಾರಿಗೊಂದು ಸೀರೆಗೆ ಜೈ. ಥ್ಯಾಂಕ್ ಯು. ಇವಾಗೆಲ್ಲ ಕೈ ಹಿಡ್ಕೊಳಿಪ್ಪ ಒಟ್ಟಿಗೆ. ಚಿನ್ನಿ ಕೈ ಇಟ್ಕೋ. ರೆಡಿನಾ? ರೆಡಿ. ಸೆಲೆಬ್ರೇಷನ್ ಮಾಡೋಣ. ಓಕೆ, ಕಂಗ್ರಾಚುಲೇಷನ್ಸ್, ನಾರಿಗೊಂದು ಸೀರೆ 500 ಸಂಭ್ರಮ. ಟನ್ ಟನ್. ಓಕೆ, ಥ್ಯಾಂಕ್ ಯು. ಇರಿ ಒಂದು ನಿಮಿಷ, ನಾನು ಪುಟ್ಟಿಗೆ ಫಸ್ಟ್ ಕೇಕ್ ತಿನ್ಸ್ಬಿಡ್ತೀನಿ ಆಯ್ತಾ? ಬರ್ಡೇಗೆ ಫೆರಿಯಾಗಿ ಬಂದಿದ್ದಾಳೆ ಅಲ್ವಾ? ಹೌದು. ಇವಾಗ ಫಸ್ಟ್ ಮೇಡಮ್ಗೆ ತಗೊಳ್ಳಿ. ಮೇಡಮ್ ರಾಣಿ ತರ ಬಂದಿದ್ದಾರೆ ಇವತ್ತು, ರಾಣಿ ಪಿಂಕ್ ಹಾಕೊಂಡು. ಆಮೇಲೆ ಇಲ್ಲಿ ತಗೊಳ್ಳಿ, ತಿನ್ನಿ ತಿನ್ನಿ. ಎಸ್, ನಮ್ ಚಾಕ್ಲೇಟ್ ತಂದ್ಕೊಟ್ಟವ್ರು ನೋಡಿ, ಡಿಸೈನ್ ಮಾಡ್ಬಿಟ್ಟಿದ್ದಾರೆ. ಪ್ಲೀಸ್, ನಮ್ ಸ್ಟಾಫ್ ಟೆಕ್ನಿಷಿಯನ್ಸ್ ಅಲ್ಲಿ ಒಂದು ವಿನಂತಿ, ನಾನೇನಾದ್ರು ರಜಾ ಕರೆ ಅನ್ನಪೂರ್ಣ ಅವರಿಗೆ ಖಂಡಿತ ಬರ್ತೇನೆ. ಮೇಡಮ್ ನಿಮಗ್ ತಿನ್ಸ್ಬೇಕು, ತಗೊಳ್ಳಿ. ನಷ್ಟು ದೂರದಿಂದ ಬಂದಿದ್ದೀರಾ ಈ ಕಡೆ, ತಗೊಳ್ಳಿ ಮೇಡಮ್. ನೀವು ನೋಡ್ತೀರಾ ತಾನೆ ನಾರಿಗೊಂದು ಸೀರೆ? ಪ್ರಾಮಿಸ್. ನನ್ನ ಮೇಲಾಣೆ? ಹೌದು, ನಿಮ್ಮ ಮೇಲಾಣೆ. ಹಿಂದ್ಗಡೆ ಸೈಲೆಂಟ್ ಆಗಿ, ಪಾಪ ಲೇಡೀಸ್ ತುಂಬಾ ಜನ ಜಾಸ್ತಿ ಇದಾರೆ, ನಾನು ಹಿಂದ್ಗಡೆ ನಿಂತ್ಕೊಂಡು ಸ್ಮೈಲ್ ಮಾಡ್ತಿರ್ತೀನಿ, ಸ್ಮೈಲ್ ಅಲ್ಲೇ ಎಲ್ಲರನ್ನ ಬೀಳಿಸ್ತೀನಿ ಅಂತ ಹೇಳ್ತಿರೋ ನಮ್ಮ ಮಂಜು ಅವರಿಗೆ. ಬನ್ನಿ ಮಂಜು, ಮುಂದೆ ಬನ್ನಿ. ಓಕೆ ಮಂಜುಗೆ, ಆದಷ್ಟು ಬೇಗ ಎಲ್ಲ ಮದುವೆ ಮದುವೆ ಆದವರಲ್ವಾ? ಹೌದು, ಆಶೀರ್ವಾದ ಮಾಡಿ ಅವ್ರಿಗೆ. ಖಂಡಿತ ಅಲ್ವಾ? ನಾನು ಬರ್ತೀನಿ ಮದುವೆ ಕರೀರಿ. ಮೂರು ಸೀರೆ ವಿನ್ ಆಗಿದ್ದಕ್ಕೆ ಮ್ಯಾಮ್, ನಮ್ಮ ಅತ್ತೆ ಮಗಳು ದುಬೈಯಿಂದ ಮಾಡಿದ್ ನಮ್ಮ ಅತ್ತೆ ಮಗಳೇ. ಹೌದಾ? ನಮ್ಮ ಅತ್ತೆ ಮಗಳು ಬರೇನಲ್ಲಿ ಇರೋದು, ಅಲ್ಲಿಂದ ಅವಳೆ ನೋಡಿ. ದುಬೈಯಿಂದ ಎಲ್ಲ ಕಾಲ್ ಬರ್ತಿದೆ ಇನ್ಫ್ಲುಯೆನ್ಸ್ ಮುಖಾಂತರ. ಸೊ ಮಂಜು ಅವ್ರಿಗೆ ಬೇಗ ಹುಡುಗಿ ಸಿಗ್ಲಿ, ಆ ಹುಡುಗಿ ನಾವು ಕೊಟ್ಟಿರೋ ಸೀರೆನ ಉಡ್ಲಿ ಅಂತ ಕೇಳ್ಕೊಂತ ಒಂದ್ ಕಾಲರ್ ತಗೊಂಡ್ಬಿಡೋಣ. ಓಕೆ, ಸೊ ನೀವು ಕೂಡ ಕಾಲ್ ಮಾಡಿ 0806695259 ಮುಂದಿನ ಕಾಲರ್. ಹಲೋ, ಹಲೋ, ನಮಸ್ಕಾರ. ಯಾರು? ಮಾಲಾ ಅಂತ. ಹಾಯ್ ಮಾಲಾ, ಎಲ್ಲಿಂದ ಕಾಲ್ ಮಾಡ್ತಿರೋದು? ರಾಣೇಬೆನ್ನೂರು ತಾಲೂಕು ಕಿಮಿಲ್ಪೇಟೆಯಿಂದ. ಏನ್ ಮಾಡ್ತಾ ಇರೋದು ಮಾಲಾ? ನಮ್ದು ಫಸ್ಟ್ ಪಿಯು. ಫಸ್ಟ್ ಪಿಯು, ನೋಡಿ ಚಿಕ್ಕ ಹುಡುಗಿರಿಂದ ದೊಡ್ಡ ಎಲ್ಲ ವಯಸ್ಸಾದವ್ರು ಎಲ್ಲರೂ ಕಾಲ್ ಮಾಡ್ತಾರೆ. ಸೊ ಮಾಲಾ, ಯಾರಿಗೆ ಕೊಡ್ತೀರಾ ಸೀರೆ? ಇವತ್ತು ಗೆದ್ದಿದ್ದೀರಲ್ಲ ನೀವು. ಅಮ್ಮ. ಅಮ್ಮ ಏನ್ ಮಾಡ್ತಾರ? ಅಮ್ಮ ವೈದ್ಯ, ಹೌಸ್ ವೈಫ್. ಓ ಸೂಪರ್. ಅಮ್ಮ ಟಿವಿ ನೋಡ್ತಾ ಇದಾರಾ? ಕೊಡು ಕೊಡು ಫೋನ್ ಬೇಕಾ ಅಮ್ಮಂಗೆ? ಮಾಲ ಅವರು ಕಾಲ್ ಮಾಡಿದಾರೆ, ಅವ್ರ ಅಮ್ಮಂಗೆ ಸೀರೆ ಕೊಡ್ತೀನಿ ಅಂತ ಹೇಳಿದ್ರೆ ಅಮ್ಮನ್ನೇ ಮಾತಾಡ್ಸೋಣ. ಹಲೋ, ಹಲೋ, ಹಲೋ ಮೇಡಮ್ ನಮಸ್ಕಾರ.
ನಮಸ್ಕಾರ. ನಾರಿಗೊಂದು ಸೀರೆ ನೋಡ್ತಾ ಇದ್ದೀರಾ? ನೋಡ್ರಿ, ಇವತ್ತು 500 ಸಂಭ್ರಮ. ನಮ್ ಜೊತೆಗೆ ಎಲ್ಲರೂ ಬಂದಿದ್ದಾರೆ. ರೆಗ್ಯುಲರ್ ಕಾಲರ್ಸ್, ಹೇಗ್ ಅನಿಸ್ತಾ ಇದೆ ನಿಮಗೆ? ಓಕೆ, ನೀವು ಸೀರೆ ಗೆದ್ದಿದ್ದೀರಮ್ಮ, ಕಂಗ್ರ್ಯಾಚುಲೇಷನ್ಸ್. ಸೊ ಮಾಲಾ ಅವರು ತಾಯಿ ಕೊಟ್ಟಿದ್ದಾರೆ, ಅದೇ ರೀತಿ ಎಷ್ಟೊಂದು ಜನ ಸೀರೆ ಗೆದ್ದವರು. ಒಬ್ರು ಪ್ರೆಗ್ನೆಂಟ್ ಇದ್ದಾರೆ, ನಮ್ಮ ಅಕ್ಕ ಎಷ್ಟು ವರ್ಷ ಆದ್ಮೇಲೆ ಪ್ರೆಗ್ನೆಂಟ್ ಆಗಿದ್ದಾರೆ, ಅವರು ಕೊಡ್ತಾ ಇದೀವಿ ಸೀರೆ, ಹಸಿರು ಸೀರೆ. ಕೆಲವರು ನಾನು ಮದ್ವೆಗೆ ಉಟ್ಕೊಂಡಿದ್ದೀನಿ ಸೀರೆ. ಅದೇ ರೀತಿ ಒಬ್ರು ಬ್ಲೈಂಡ್ ಕೂಡ ಕಾಲ್ ಮಾಡಿದ್ರು ಅವ್ರ ಮಗನ ಸಪೋರ್ಟ್ ಇಂದ. ಅಂಡ್ ಇಲ್ಲೇ ಇದ್ದಾರೆ ನಮ್ಮ ಮಂಜು ಅವರು, ಅವ್ರ ತಾಯಿ ಕೂಡ ಒಬ್ರು ಹ್ಯಾಂಡಿಕ್ಯಾಪ್ಡ್. ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಇಡೀ ಫ್ಯಾಮಿಲಿ ನಮ್ಮ ಕಾರ್ಯಕ್ರಮ ನೋಡ್ತಾರೆ, ಅದೇ ನಮಗೆ ತುಂಬಾನೇ ಖುಷಿ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟ ಆಗುವಂತ ಒನ್ ಅಂಡ್ ಓನ್ಲಿ ಕಾರ್ಯಕ್ರಮ ಅದು ಅದು ಹಂಗಿರ್ಬೇಕು ಜೋಶು. ಸೊ ಈಗ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು. ಈ 500 ಸಂಭ್ರಮದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಯ್ತು. ಆಗ್ಲೇ ಹೇಳ್ದಂಗೆ ತುಂಬಾ ದೂರ ದೂರದಿಂದ ಬಂದಿದ್ದಾರೆ. ಇವ್ರ ಜೊತೆಗೆ ಇನ್ನಷ್ಟು ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡುವಂತಹ ಸಮಯ. ನೀವು ಕೂಡ ಮಿಸ್ ಮಾಡದೆ ಪ್ರತಿದಿನ ನಾರಿಗೊಂದು ಸೀರೆ ನೋಡಿ. ಇವತ್ತಿನ 500 ಎಪಿಸೋಡ್ ಸಾರ್ಥಕತೆ ನಿಮ್ಮ ಸಪೋರ್ಟ್ ಇಂದ ಮಾತ್ರ ಅಂತ ಹೇಳ್ತಾ ನೋಡ್ತಾ ಇರಿ ಸಿರಿ ಕನ್ನಡ. ಮತ್ತೆ ಹೇಳೋಣ, ನಡೆ ಕನ್ನಡ.